ಗೆಳೆಯರೇ ನಮಸ್ಕಾರ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ಏನಿದಾವಲ್ಲ ನಮ್ಮ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಕಂಪ್ಲೀಟ್ ಒಂದು ಗ್ರಿಪ್ ಸಿಗ್ತದ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಸಂಧಿಗಳ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಶುರು ಮಾಡ್ಕೊಳ್ಳೋಣ ಮೊದಲೇ ಪ್ರಶ್ನೆ ಎಸ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಏಕೈಕ ಅಂತ ಕೇಳಿದರು ಯಾವ ಸಂಧಿ ಅಂತ ಕೇಳಿದರು ಇದನ್ನು ಯಾವ ರೀತಿಯಾಗಿ ಬಿಡಿಸಿ ಬರಿಬೋದು ನಾವು ಏಕ ಪ್ಲಸ್ ಏಕ ಇದನ್ನು ನಾವು ಪೂರ್ವ ಪದ ಅಂತೇಳಿ ಕರಿತೀವಿ ಇದು ಉತ್ತರ ಪದ ಸ್ನೇಹಿತರೆ ಒಂದು ಪಾಯಿಂಟ್ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ನಿಮಗೆ ಸಂಧಿಗಳನ್ನು ಯಾವುದೇ ಬಿಡಿಸಿ ಬರೆದ್ರು ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಪ್ಲಸ್ ಉತ್ತರ ಪದದಲ್ಲಿರುವ ಮೊದಲ ಅಕ್ಷರ ಇವುಗಳೇ ಇಂಪಾರ್ಟೆಂಟ್ ಆಗಿ ಬರ್ತದೆ ಇದೊಂದು ಟ್ರಿಕ್ ಇಂಪಾರ್ಟೆಂಟ್ ಇದು ನೆನಪಿಟ್ಕೊಳ್ಳಿ ಓಕೆ ಯಾವುದೇ ಸಂಧಿ ಇರಲಿ ಅದು ವೃದ್ಧಿ ಸಂಧಿ ಇರಲಿ ಗುಣಸಂಧಿ ಇರಲಿ ಲೋಪ ಸಂಧಿ ಇರಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದೇ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲ ಅಕ್ಷರ ಲೈಕ್ ವೈಸ್ ಈ ಪದವನ್ನು ನೋಡಿ ಇದನ್ನ ಬಿಡಿಸಿ ಬರೆದಾಗ ಈ ರೀತಿ ಆಗ್ತದೆ ಓಕೆ ಪೂರ್ವ ಪದದ ಕೊನೆಯ ಅಕ್ಷರ ಏನದ ಅ ಅಂತ ಅದ ಉತ್ತರ ಪದದ ಮೊದಲ ಅಕ್ಷರ ಎ ಅಂತ ಅದ ಲೈಕ್ ಅ ಯಾವ ರೀತಿ ಬಂತು ಅಂತ ಗೊತ್ತು ನಿಮಗೆ ಕ ಅನ್ನ ಬಿಡಿಸಿ ಬರೆದಾಗ ಇದು ಕ ಅನ್ನೋ ವ್ಯಂಜನ ಪ್ಲಸ್ ಅ ಅನ್ನೋ ಸ್ವರದಿಂದ ಕೂಡಿರ್ತದೆ ಅದಕ್ಕೋಸ್ಕರ ಅ ಅನ್ನೋದು ಕೊನೆಗೆ ಬರ್ತದಲ್ಲ ಅದನ್ನ ಇಲ್ಲಿ ಕೊಟ್ಟಿದ್ದೀವಿ ಹಾಗೆ ಎ ಅಂತ ಸ್ವರ ಇದೆ ಅದನ್ನು ಇಲ್ಲಿ ಕೊಟ್ಟಿದ್ದೀವಿ ಸರಿನಾ ಯಾವ ರೀತಿಯಾಗಿ ಈ ಪದಗಳು ಬಂದುವಂತ ನಿಮಗೆ ಗೊತ್ತಾಯಿತು ಸಂಧಿಯ ನಿಯಮ ಗೊತ್ತಿರಬೇಕು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ನಿಮಗೆ ಪೂರ್ವ ಪದದಲ್ಲಿ ಅಆಕಾರಗಳು ಇದ್ದು ಉತ್ತರ ಪದದಲ್ಲಿ ಎ ಐ ಕಾರೋ ಇದ್ದರೆ ಅವೆರಡರ ಬದಲಾಗಿ ಅಲ್ಲಿ ನಮಗೆ ಐಕಾರ ಬರ್ತದ ಅದೇ ರೀತಿಯಾಗಿ ಪೂರ್ವ ಪದದಲ್ಲಿ ನಮಗೆ ಅ ಆಕಾರಗಳಿದ್ದವು ಉತ್ತರ ಪದದಲ್ಲಿ ನಮಗೆ ಓ ಔಕಾರಗಳು ಬಂದರೆ ಅವುಗಳೆರಡರ ರಿಪ್ಲೇಸ್ಮೆಂಟ್ ಆಗಿ ಔಕಾರ ಬರ್ತದ ಸೊ ಈ ರೀತಿಯಾಗಿ ಬಂದರೆ ಅದನ್ನು ನಾವು ಸಂಧಿ ಅಂತ ಹೇಳ್ತೀವಿ ಸದ್ಯಕ್ಕೆ ಏನಾಗ್ತಾ ಇದೆ ಇಲ್ಲಿ ಪೂರ್ವ ಪದದಲ್ಲಿ ಅಕಾರ ಉತ್ತರ ಪದದಲ್ಲಿ ಏಕಾರ ಸೊ ಇವೆರಡು ಕೂಡಿಕೊಂಡಾಗ ಏನಾಗಿ ಬರ್ಬೇಕು ನಮಗೆ ಐಕಾರ ಆಗಿ ಬರ್ಬೇಕಂತ ಐಕಾರ ಬಂದಿದೆಯಾ ಕೊನೆಯ ಪದದಲ್ಲಿ ಈ ಕೈ ಕ ಓಕೆ ಕೈ ಅಂತ ಬೆಳೆದಾಗ ಇದನ್ನು ಯಾವ ರೀತಿ ಬಿಡಿಸಿಬಿಡ್ಬೋದು ನಾವು ಕ ಪ್ಲಸ್ ಐ ಸೊ ಐ ಅನ್ನೋದು ಕಾಣ್ತಾ ಇದೆ ಸೊ ನಮಗೆ ವೃದ್ಧಿ ಸಂಧಿಯ ನಿಯಮ ಇದಕ್ಕೆ ಹೊಂದ್ಕೊಳ್ತಾ ಇದೆ ಅದಕ್ಕೋಸ್ಕರ ಏಕೈಕ ಎನ್ನುವುದು ವೃದ್ಧಿ ಸಂಧಿಗೆ ಉದಾಹರಣೆ ಸರ್ ಮತ್ತೊಂದು ಉದಾಹರಣೆ ಕೊಡಿ ನಮಗೆ ಇನ್ನಷ್ಟು ಕ್ಲಿಯರ್ ಆಗ್ತದೆ ಲಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಜನೈಕ್ಯ ಓಕೆ ಜನೈಕ್ಯ ಅಂತ ಇದುಕೊಳ್ತೀನಿ ಇದನ್ನು ಬಿಡಿಸಿ ಬರೀತೀನಿ ನಾನು ಏನಂತ ಜನ ಪ್ಲಸ್ ಐಕ್ಯ ಅಂತ ಬಿಡಿಸಿ ಬರೀತೀನಿ ಓಕೆ ಸೊ ಜನ ಅನ್ನೋದರಲ್ಲಿ ಕೊನೆ ಅಕ್ಷರ ಏನು ಅಕಾರ ಉತ್ತರ ಪದದಲ್ಲಿ ಐಕಾರ ಗೊತ್ತಲ್ಲ ನಿಮಗೆ ಪೂರ್ವ ಪದದ ಕೊನೆ ಅಕ್ಷರ ಉತ್ತರ ಪದದ ಮೊದಲ ಅಕ್ಷರ ಓಕೆ ಸೊ ನಿಯಮ ಏನು ಹೇಳ್ತದ ಇಲ್ಲಿ ಅ ಮತ್ತು ಇಲ್ಲಿ ಐ ಬಂದ್ರೆ ಕೊನೆಯದಾಗಿ ಐ ಬರಬೇಕಂತ ಇದೆ ನಮ್ಮ ನಿಯಮ ವೃದ್ಧಿ ಸಂಧಿಯ ಪ್ರಕಾರ ಬಂದಿದೆಯಾ ನೈಕ್ಯ ಸೊ ನೈ ಅಂತ ಬಂದಿದೆಯಾ ನೈ ಇಸ್ ನಥಿಂಗ್ ಬಟ್ ವಾಟ್ ನ ಪ್ಲಸ್ ಐ ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ಬಹುದು ಜನೈಕ್ಯ ಅನ್ನುವುದು ವೃದ್ಧಿ ಸಂಧಿಗೆ ಉದಾಹರಣೆ ಇನ್ನು ಹಲವಾರು ಹೇಳ್ಬೋದು ನಾವು ಭಾವೈಕ್ಯ ಅಷ್ಟೈಶ್ವರ್ಯ ರೈಟ್ ಸೊ ಈ ರೀತಿಯಾಗಿ ನೆನಪಿಟ್ಕೋಬೇಕು ನೀವು ಹೋಪ್ ನಿಮಗೆ ನಿಯಮ ಕ್ಲಿಯರ್ ಆಯಿತು ವೃದ್ಧಿ ಸಂಧಿ ಅಂತ ನಿಮಗೆ ಏನಾದರೂ ಡೌಟ್ ಬಂದ್ರೆ ಲೈಕ್ ನಿಮ್ಮ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ ವೃದ್ಧಿ ಸಂಧಿ ಸೊ ನೀವು ಅದು ಐಡೆಂಟಿಫೈ ಮಾಡಬೇಕಂದ್ರೆ ಈ ನಿಯಮವನ್ನು ನೀವು ನೆನ್ಪಿಟ್ಕೋಬೇಕು ಸರಿನಾ ಮುಂದಿನ ಎಕ್ಸಾಂಪಲ್ ಹೋಗೋಣ ಎಸ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ನೋಡಿ ಏನಂತ ಇದೆ ಪ್ರಶ್ನೆ ಲೋಕಾಧಿಪತಿ ಯಾವ ಸಂಧಿ ಅಂತ ಕೇಳಿದ್ರು ಇದನ್ನು ಲೋಕ ಪ್ಲಸ್ ಅಧಿಪತಿ ಅಂತ ಬಿಡ್ಸ್ಕೊಂಡು ಬರ್ಕೊಂಡ್ವಿ ರೈಟ್ ಸೊ ಆ್ಯಸ್ ಯೂಶುವಲ್ ನಮ್ಮ ಮೊದಲನೇ ನಿಯಮ ಪೂರ್ವ ಪದ ಉತ್ತರ ಪದಗಳನ್ನು ನೋಡಬಹುದು ಪೂರ್ವ ಪದದ ಕೊನೆಯ ಅಕ್ಷರ ಅಂತ ಬರ್ತಾ ಇದೆ ಉತ್ತರ ಪದದ ಮೊದಲ ಅಕ್ಷರ ಅ ಅಂತ ಬರ್ತಾ ಇದೆ ರೈಟ್ ಈ ನಮ್ಮ ಸವರ್ಣ ದೀರ್ಘಸಂಧಿಯ ನಿಯಮ ಏನು ಹೇಳ್ತದ ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾದಾಗ ಇದರ್ಥ ಮಾಡ್ಕೋಬೇಕು ಒಂದೇ ಜಾತಿಯ ವರ್ಣಗಳು ಇಲ್ಲಿ ನೋಡಿ ಇಲ್ಲಿ ಅ ಅಂತ ಬರ್ತಾ ಇದೆ ಇಲ್ಲಿ ಅ ಅಂತ ಬರ್ತಾ ಇದೆ ಇವೆರಡನ್ನ ಏನಂತ ಹೇಳ್ತೀವಿ ಕರಿತೀವಿ ನಾವು ಒಂದೇ ಜಾತಿಯ ವರ್ಣಗಳು ಈ ರೀತಿ ಬಂದಾಗ ಅದೇ ಜಾತಿಯ ವರ್ಣ ದೀರ್ಘವಾಗಿ ಬರಬೇಕಂತದ ನಮ್ಮ ನಿಯಮ ಸವರ್ಣ ದೀರ್ಘಸಂಧಿಯಲ್ಲಿ ದೀರ್ಘಸಂಧಿ ಅಂದ್ರೆ ಏನು ಅ ಅ ಇರೋದು ಆಗಿ ಬದಲಾಗಬಹುದು ಅಥವಾ ಈ ಈ ಏನಾದರೂ ಬಂತಂದರೆ ಅದು ಇ ಆಗಿ ಬದಲಾಗುವುದು ಉ ಏನಾದರೂ ಅಂದರೆ ಅದು ಊ ಆಗಿ ಬದಲಾಗುವುದು ಇದನ್ನು ನಾವು ದೀರ್ಘವಾಗಿ ಬರೋದು ಅಂತೇಳಿ ಕರಿತೀವಿ ಇಲ್ಲಿ ಏನಾಗ್ತಾ ಇದೆ ಕೂಡಿ ಆಗೆ ಬರ್ತಾ ಇದೆ ಯಾವ ರೀತಿಯಾಗಿ ಲೋ ಕಾಧಿಪತಿ ಲೋ ಕಾದಿಪತಿ ಕ ಅಂದರೆ ಗೊತ್ತಾಯ್ತಲ್ಲ ಕ ಪ್ಲಸ್ ಅ ಸೊ ಈ ಎರಡು ಹೋಗಿ ನಮಗೆ ಈ ಅಕ್ಷರ ಬಂತು ಅದಕ್ಕೋಸ್ಕರ ಇದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಸ್ನೇಹಿತರೆ ಯಾವುದೇ ಪ್ರಶ್ನೆ ಬರ್ರಿ ನಿಮ್ಗೆ ನಾಲ್ಕು ಆಪ್ಷನ್ ಮಾತ್ರ ಕೊಟ್ಟಿರ್ತಾರೆ ಆ ನಾಲ್ಕು ಆಪ್ಷನಲ್ಲಿ ಪ್ರತಿಯೊಂದು ಸಂಧಿಗೂ ಒಂದೊಂದು ನಿಯಮ ಇರ್ತದೆ ಆ ನಿಯಮವನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಅವುಗಳನ್ನ ಅಪ್ಲೈ ಮಾಡ್ಕೊಳ್ಳಿ ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಕೊಳ್ಳಿ ಸರಿನಾ ಸೊ ಈ ರೀತಿಯಾಗಿ ಸವರ್ಣ ಸ್ವರಗಳು ದೀರ್ಘವಾಗಿ ಬರೋದಕ್ಕೆ ನಾವು ಅದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್ ನಮಗೆ ಮತ್ತಷ್ಟು ಅರ್ಥ ಆಗ್ತದೆ ದೇವಾಸುರ ತೆಗೆದುಕೊಳ್ಳೋಣ ದೇವಾಸುರ ಇದನ್ನು ಯಾವ ರೀತಿಯಾಗಿ ಬಿಡಿಸಿ ಬರಿಬೋದಪ್ಪ ನಾವು ದೇವ ಪ್ಲಸ್ ಅಸುರ ಸ್ನೇಹಿತರ ಜೊತೆ ಜೊತೆಗೆ ನೀವು ಕೂಡ ಕಮೆಂಟ್ ಸೆಕ್ಷನ್ಲಿ ಬಿಡಿಸ್ತಾ ಹೋಗಿ ನಿಮಗೆ ಪ್ರಾಕ್ಟೀಸ್ ಆಗ್ತದೆ ಎಲ್ಲಿ ತಪ್ತಾ ಅಂತ ಗೊತ್ತಾಗ್ತದೆ ಪೂರ್ವ ಪದದ ಕೊನೆಯ ಅಕ್ಷರ ಅ ಉತ್ತರ ಪದದ ಮೊದಲ ಅಕ್ಷರ ಅ ಓಕೆ ಎರಡು ವರ್ಣಗಳು ಸೇಮ್ ಇದಾವ ದೀರ್ಘವಾಗಿ ಬರ್ತಾ ಇದೀಯ ದೇವಾಸುರ ರೈಟ್ ವಾ ಅಂತ ಬರ್ತಾ ಇದೆ ದೀರ್ಘ ಆಗಿದ ಇಲ್ಲಿ ಲಟ್ ಮಿ ಇಟ್ ವ ಪ್ಲಸ್ ಆ ಎರಡು ಸೇರಿ ವಾ ಆಯಿತು ಓಕೆ ಅ ಹೋಗಿ ಆ ಆಗಿ ಬದಲಾಗಿದೆ ಸೊ ದೇವಾಸುರ ಅನ್ನೋದು ಕೂಡ ನಮಗೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತಾಯಿದೆ ಓಪ್ ನಿಮಗೆ ಅರ್ಥ ಇದೆ ಯಾವ ರೀತಿ ಬಿಡಿಸಿ ಬರಿಬೋದು ಅಂತ ಮುಂದಿನ ಪದಕ್ಕೆ ಹೋಗೋಣ ಇದು ಕೂಡ ಎರಡು ಸಾವಿರದ ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ಬಂದಿರೋದು ಮಹೋನ್ನತಿ ಅಂತ ಕೇಳಿದಾರ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು ಮಹಾ ಪ್ಲಸ್ ಉನ್ನತಿ ಅಂತ ಬಿಡಿಸಿ ಬರಿಬೋದು ಮಹಾ ಪ್ಲಸ್ ಉನ್ನತಿ ಹಾಗಾದರೆ ಈ ಗುಣಸಂಧಿಯ ನಿಯಮ ಏನಾದರೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಆ ಕಾರಗಳ ಮುಂದೆ ಈ ಕಾರೋಪರವಾದರೆ ಏ ಕಾರ ಅಥವಾ ಉ ಕಾರಗಳು ಪರವಾದರೆ ಓ ಊ ಕಾರ ಪರ ಆದರೆ ಕಾರ ಓಕೆ ಸೊ ಇದನ್ನು ನೆನಪಿಟ್ಟು ಹೋಗ್ಬೇಕು ನಿಮಗೆ ಕೊನೆಯದಾಗಿ ಏನೇನು ಬರ್ತದ ಎ ಬರ್ತದ ಬಿಟ್ರೆ ಓ ಬರ್ತದ ಕೊನೆಯದಾಗಿ ಅರ್ ಬರ್ತದ ಸಮಸ್ತ ಪದ ಅಂದರೆ ಕೊನೆಯ ಪದದಲ್ಲಿ ನಮಗೆ ಈ ಮೂರು ಅಕ್ಷರಗಳು ಏನಾದರೂ ಕಂಡು ಬಂದರೆ ಅದು ಗುಣಸಂಧಿ ಆಗ್ತದೆ ನಿಯಮದ ಪ್ರಕಾರ ಸರಿ ಈ ಪ್ರಶ್ನೆಯನ್ನು ನೋಡೋಣ ಇವಾಗ ಮಹೋನ್ನತಿಯನ್ನು ಬಿಡಿಸಿ ಬರೆಯೋಣ ಮಹಾ ಪ್ಲಸ್ ಉನ್ನತಿ ಪೂರ್ವ ಪದದ ಕೊನೆಯ ಅಕ್ಷರ ಅ ಉತ್ತರ ಪದದ ಮೊದಲ ಅಕ್ಷರ ಉ ಓಕೆ ನಿಯಮ ಏನು ಹೇಳ್ತದ ಆಕಾರಗಳಿಗೆ ಊಕಾರಗಳು ಬಂದರೆ ಓಕಾರ ಬರುತ್ತದೆ ಅಂತ ಹೇಳ್ತದೆ ಕಾರ ಬಂದದೇನ ಮಹೋನ್ನತಿ ಮ ಹೋನ್ನತಿ ಹೋನ ಬಿಡಿಸಿ ಬರೆಯೋದು ಹೇಗೆ ಹ ಪ್ಲಸ್ ಓ ಓಕೆ ಸೊ ಈ ರೀತಿಯಾಗಿರೋದು ನಮಗೆ ಈ ರೀತಿಯಾಗಿ ಬದಲಾಯಿತು ಎಸ್ ನಮ್ಮ ಗುಣಸಂಧಿಯ ನಿಯಮವನ್ನು ಹೋಲ್ತಾ ಇದೆ ಅದಕ್ಕೋಸ್ಕರನೇ ಅದನ್ನು ನಾವು ಗುಣಸಂಧಿ ಅಂತ ಕಣ್ಮುಚ್ಕೊಂಡು ಹೇಳಬಹುದು ಸರಿ ಇನ್ನೊಂದು ಎಕ್ಸಾಂಪಲ್ ಕೊಡಿ ಇದಕ್ಕೆ ಮತ್ತಷ್ಟು ಅರ್ಥ ಆಗ್ತದೆ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಮಹೇಶ ಮಹೇಶ ಓಕೆ ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರುವುದು ಮಹಾ ಪ್ಲಸ್ ಈಶ ಓಕೆ ಮಹಾ ಅನ್ನೋದ್ರಲ್ಲಿ ಏನ್ ಕಾಣ್ತದ ಅಕಾರ ಉತ್ತರ ಪದದಲ್ಲಿ ಈ ಆ ಕಾರಗಳ ಮುಂದೆ ಈ ಈ ಕಾರಗಳು ಬಂದರೆ ಸಂಧಿಯಾಗುವಾಗ ಆಗುವಾಗ ಅದು ನಮಗೆ ಏ ಕಾರವಾಗಿ ಬದಲಾಗುತ್ತದೆ ಮಹೇಶ ಹೇ ಹ ಪ್ಲಸ್ ಎ ರೈಟ್ ಅ ಆ ಇರೋದೇನಾಗಿ ಬದಲಾಯಿತು ಈ ಆಗಿ ಬದಲಾಯಿತು ಸೊ ಮಹೇಶ ಅನ್ನೋದು ಕೂಡ ನಮಗೆ ಗುರಸಂಧಿಗೆ ಉದಾಹರಣೆ ಅರ್ಥ ಆಗ್ತಿದೆಯಲ್ಲ ಹಲವಾರು ಪ್ರ ನಾವು ಎಕ್ಸಾಂಪಲ್ಗಳನ್ನ ತೆಗೆದುಕೊಂಡು ಬಿಡಿಸಿ ಬರಿಬೋದು ಎಲ್ಲರೂ ಸೇಮ್ ಇರ್ತದೆ ನಿಮಗೆ ಬೇಕಾಗಿರೋದೇ ಇಲ್ಲಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿ ಸಂಧಿಗಳು ಬಿಡಿಸಿ ಬರಿಬೋದು ಹಾಗೆ ಅಕ್ಷರಗಳ ಒಂದು ಜೋಡಣೆ ಯಾವ ರೀತಿಯಾಗಿದೆ ಅಂತ ನೆಕ್ಸ್ಟ್ ಹೋಗೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿರೋ ಪ್ರಶ್ನೆ ಸೋಮಾಮೃತವನ್ನು ಬಿಡಿಸಿ ಬರೆಯಿರಿ ನಮಗೆ ಯೂಶುವಲ್ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಬಿಡಿಸ್ಕೊ ಬರಬೇಕು ಪೂರ್ವ ಪದದ ಕೊನೆಯ ಅಕ್ಷರ ಬರ್ಕೋಬೇಕು ಉತ್ತರ ಪದದ ಮೊದಲ ಅಕ್ಷರ ಬರ್ಕೋಬೇಕು ಬರ್ಕೊಂಡ್ವಿ ಎರಡೂ ಕೂಡ ಒಂದೇ ಜಾತಿ ಇದಾವ ಅವು ದೀರ್ಘವಾಗಿ ಬರ್ತಾ ಇದಾವ ಆ ಸೋಮ ಓಕೆ ಮ ಪ್ಲಸ್ ಆ ರೈಟ್ ಅ ಆ ಇರೋದು ಬದಲಾಯಿತು ಸವರ್ಣ ಸ್ವರಗಳು ದೀರ್ಘವಾದರೆ ಸವರ್ಣ ದೀರ್ಘ ಸಂಧಿ ಆಲ್ರೆಡಿ ನಮಗೆ ಅದರ ನಿಯಮವನ್ನು ಕಂಡುಕೊಂಡಿದ್ದೀವಿ ಮತ್ತೊಂದು ಪ್ರಶ್ನೆ ಅದೇ ರೀತಿಯಾಗಿ ಹಾಸ್ಯಾಸ್ಪದ ಅಂತ ಕೇಳಿದ್ದಾರೆ ನೋಡಿ ಹಾಸ್ಯ ಪ್ಲಸ್ ಆಸ್ಪದ ಹಾಸ್ಯದ ಕೊನೆ ಅಕ್ಷರ ಏನು ಬರ್ತದೆ ಅಕಾರ ಬರ್ತದೆ ಆಸ್ಪದ ಆಕಾರ ಬರ್ತದೆ ಈ ಎರಡರದ್ದು ದೀರ್ಘವಾಗಿ ಬರ್ತಾ ಇದೆಯಾ ಎಸ್ ದೀರ್ಘವಾಗಿ ಬರ್ತಾ ಇದೆಯಾ ಹಾಸ್ಯಾಸ್ಪದ ರೈಟ್ ಇದು ಹಾಸ್ಯಾಸ್ಪದ ಆಗಬೇಕಾಗಿತ್ತು ಸೊ ಸವಾರ ಸಂಧಿಗೆ ಇದು ಕೂಡ ಉದಾಹರಣೆ ಆಗ್ತದೆ ಮುಂದಿನ ಪ್ರಶ್ನೆ ಎಫ್ ಡಿ ಎ ಬಂದ್ವಿ ನೋಡಿ ಎಫ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ನೋಡ್ತಾ ಹೋದ್ರೆ ನಮಗೆ ಈ ಸಂಧಿಗಳ ಮೇಲೆ ಪ್ರಶ್ನೆಗಳನ್ನು ನೋಡಿದ್ರೆ ಮಾಮೂಲಾಗಿ ನಮ್ಗೆ ಯಾವ್ದು ಬರ್ತದ ಅಂದರೆ ಎಕ್ಸಾಮಲ್ಲಿ ಲೋಪಸಂಧಿ ಮೇಲೆ ಕೇಳ್ತಾರೆ ಗುಣಸಂಧಿ ಹಾಗೆ ಆದೇಶ ಸಂಧಿ ಪ್ರಮುಖವಾಗಿ ಇವುಗಳ ಮೇಲೆ ನಮಗೆ ಜಾಸ್ತಿ ಪ್ರಶ್ನೆಗಳು ಬಂದಿರೋದನ್ನು ನಮ್ಮ ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೀವಿ ಸರಿನಾ ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್ ಇವನೊಬ್ಬ ಯಾವ ಸಂಧಿ ಅಂತ ಕೇಳಿದ್ದಾರೆ ಇವನೊಬ್ಬ ವೆರಿ ಇಂಪಾರ್ಟೆಂಟ್ ನೋಡಿ ಲೋಪಸಂಧಿ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅನ್ನೋಂತ ಹೇಳ್ಕೊಡ್ತೀನಿ ಇವಾಗ ಇದನ್ನು ನೋಡಿದರೆ ಸಾಕು ನೀವು ಲೈಫ್ ಲಾಂಗ್ ಮರೆಯೋದೇ ಇಲ್ಲ ಲೋಪಸಂಧಿ ಅನ್ನೋದನ್ನು ರೈಟ್ ಓಕೆ ಸೊ ಯಾವ ರೀತಿಯಪ್ಪ ಇದನ್ನು ಬಿಡಿಸಿ ಬರ್ಕೊಳ್ಳೋಣ ಪೂರ್ವ ಪದ ಇವನು ಉತ್ತರ ಪದ ಒಬ್ಬ ಎರಡು ಸೇರಿ ಇವನೊಬ್ಬ ಆಗ್ತದೆ ಅಂತ ಅಂದ್ಕೊಂಡ್ವಿ ಸರಿನಾ ನೆಕ್ಸ್ಟ್ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಇವನು ಓಕೆ ಅಂದರೆ ಯಾವ ರೀತಿ ಬಂತಿದು ನ ಪ್ಲಸ್ ಉ ಅಂತ ಬಂತು ಅದಕ್ಕೋಸ್ಕರ ಇಲ್ಲಿ ಬರ್ಕೊಂಡ್ವಿ ಆಮೇಲೆ ಉತ್ತರ ಪದದ ಕೊನೆಯ ಅಕ್ಷರ ಉ ಅಂತ ಬಂತು ಸಂಧಿ ಕಾರ್ಯ ಆದಾಗ ಲೋಪಸಂಧಿಯ ನಿಯಮ ಏನು ಹೇಳ್ತದ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಬಿಟ್ಟು ಹೋಗ್ಬೇಕಂತ ಹೇಳ್ತದ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಯಾವುದು ಉ ಸೊ ಏನಾಗಬೇಕು ಇವಾಗ ಉ ಬಿಟ್ಟು ಹೋಗಬೇಕು ಸೊ ಈ ಇವನೊಬ್ಬ ಅನ್ನುವ ಪದದಲ್ಲಿ ನಮಗೆ ಉ ಅನ್ನೋ ಅಕ್ಷರ ಕಾಣಲೇಬಾರದು ಮತ್ತು ಏನು ಕಾಣ್ಬೇಕು ಸರ್ ಹಾಗಾದರೆ ಅಲ್ಲಿ ಅಲ್ಲಿ ನಮಗೆ ಕಾಣಬೇಕಾಗಿರೋದು ಈ ಅಕ್ಷರಗಳು ಮಾತ್ರ ಸರಿನಾ ಇವು ಮಾತ್ರ ಇದು ಬಿಟ್ಟು ಹೋಗಿ ಈ ಅಕ್ಷರಗಳು ಮಾತ್ರ ಕಾಣ್ತಾ ಇರಬೇಕಲ್ಲೇ ಆ ರೀತಿಯಾಗಿದೆಯಾ ಇವನೊಬ್ಬ ಇವನೊಬ್ಬ ಸೊ ಇವಷ್ಟೇ ಕಾಣ್ತಾ ಇದೆ ಊಕಾರ ಬಿಟ್ಟು ಹೋಗಿದೆ ಸೊ ಬಿಟ್ಟು ಹೋಗಿದೆ ಎಂಬ ಅಕ್ಷರ ಏನಾದರೂ ಬಂತಂದ್ರೆ ಅದು ನಮಗೆ ಲೋಪಸಂದಿಗೆ ಉದಾಹರಣೆ ಆಗ್ತದೆ ವೆರಿ ಸಿಂಪಲ್ ಬಿಡಿಶ್ ಬರ್ಕೊಳ್ಳಿ ಲೋಪಸಂಧಿ ಮಾಡಬೇಕಾದ ಸಮಯದಲ್ಲಿ ಪೂರ್ವ ಪದದ ಅಕ್ಷರ ಏನಾದರೂ ಬಿಟ್ಟು ಹೋಗಿದೆಯಾ ನೋಡ್ಕೊಳ್ಳಿ ಬಿಟ್ಟು ಹೋಗಿತ್ತಂದ್ರೆ ಲೋಪಸಂಧಿ ಅರ್ಥ ಆಗ್ತಿದೆಯಲ್ಲ ಸೊ ಕೊನೆಯದಾಗಿ ಏನು ಬರ್ತಾ ಇದೆ ನೋಡಿ ನಮಗೆ ಇಲ್ಲಿ ಇವಷ್ಟೇ ಬರ್ತಾ ಇದಾವೆ ಇಲ್ಲಿ ಸೊ ಇದು ಲೋಪಸಂಧಿಗೆ ಬೆಸ್ಟ್ ಎಕ್ಸಾಂಪಲ್ ಸರಿನಾ ಸರ್ ಮತ್ತೊಂದು ಎಕ್ಸಾಂಪಲ್ ಕೊಡಿ ನಮಗೆ ಇನ್ನಷ್ಟು ಕ್ಲಿಯರ್ ಆಗ್ತದೆ ಲೋಪಸಂಧಿ ಮೇಲೆ ಬಹಳ ಬರ್ತಾ ಅಂತ ಹೇಳ್ತಾ ಇದಾರೆ ಪ್ರಶ್ನೆ ಎಸ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಮಾಡಿಸು ಅಂತ ತೆಗೆದುಕೊಳ್ಳೋಣ ರೈಟ್ ಮಾಡಿಸು ಇದು ಬಂದಿರೋ ಪ್ರಶ್ನೆ ಯಾವ ರೀತಿ ಬಿಡಿಸಿ ಬರೀಬಹುದು ಮಾಡು ಪ್ಲಸ್ ಇಸು ಓಕೆ ಪೂರ್ವ ಪದದ ಕೊನೆಯ ಅಕ್ಷರ ಉ ಉತ್ತರ ಪದದ ಮೊದಲ ಅಕ್ಷರ ಇ ಸಂಧಿ ಕಾರ್ಯ ಆದಾಗ ಮಾಡಿಸು ಇಷ್ಟೇ ಬಂದಿದೆ ಇಲ್ಲಿರುವ ಉ ನಮ್ಮನ್ನು ಬಿಟ್ಟು ಹೋಗಿದೆ ಓಕೆ ಪೂರ್ವ ಪದದ ಕೊನೆಯ ಅಕ್ಷರವು ಬಿಟ್ಟು ಹೋದರೆ ಅದು ನಮಗೆ ಲೋಪಸಂಧಿಗೆ ಉದಾಹರಣೆ ಮಾಡಿಸು ಎಂಬುದು ಲೋಪಸಂದಿ ಆಯಿತು ಸರ್ ಅಲ್ವಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಸ್ ಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ನೋಡಿ ಎಸ್ ಡಿ ಎರಡು ಸಾವಿರದ ಹತ್ತೊಂಬತ್ತು ಗುರು ಒಬ್ಬನು ಅಂತ ಕೇಳಿದ್ದಾರೆ ಯಾವ ಸಂಧಿ ಇದು ಇದನ್ನು ನಾವು ಗುರು ಪ್ಲಸ್ ಒಬ್ಬನು ಅಂತ ಬಿಡಿಸಿ ಬರ್ಕೊಂಡ್ವಿ ಪೂರ್ವ ಪದದಲ್ಲಿ ಉ ಅಕ್ಷರ ಬರ್ತದೆ ಇಲ್ಲಿಂದ ಹುಟ್ಕೊಳ್ಳೋದು ಉತ್ತರ ಪದದಲ್ಲಿ ಈ ಅಕ್ಷರ ಬರ್ತದೆ ಸರಿ ಸಂಧಿಗೆ ಏನು ನಿಯಮ ಹೇಳಿದೆ ನಾನು ಪೂರ್ವ ಪದದ ಕೊನೆ ಅಕ್ಷರ ಬಿಟ್ಟು ಹೋಗ್ತಾ ಇದೆ ನಮಗದು ಕ್ಲಿಯರ್ ಆಗಿದೆ ಹಾಗಾದರೆ ಆಗಮ ಸಂಧಿಯಲ್ಲಿ ಏನಾಗಬೇಕು ಪೂರ್ವ ಪದದ ಅಕ್ಷರಗಳೂ ಇರಬೇಕು ಉತ್ತರ ಪದದ ಅಕ್ಷರಗಳು ಇರಬೇಕು ಅವುಗಳ ಜೊತೆಗೆ ಹೊಸದಾಗಿ ಒಂದು ಅಕ್ಷರ ನಮ್ಮನ್ನು ಸೇರಿಕೊಳ್ಳಬೇಕು ಓಕೆ ಮತ್ತೊಂದು ಅಕ್ಷರ ಏನಾಗ್ತದ ಅಂತ ಇಲ್ಲಿ ಆ್ಯಡ್ ಆಗ್ತದೆ ಅಂತ ಓಕೆ ಮೋಸ್ಟ್ ಆಫ್ ದ ಟೈಮ್ಸ್ ಯಾವ್ದು ಆ್ಯಡ್ ಆಗ್ತದ ಯ ಅಥವಾ ವ ಅದನ್ನೇ ನಾವು ಯಕಾರಾಗಮ ಸಂಧಿ ಅಂತ ಅಂತೇಳಿ ಕರಿತೀವಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಏನಾದರೂ ಆ್ಯಡ್ ಆಗಿದೆಯಾ ಬಿಟ್ಟು ಹೋಗಿದೆಯಾ ಚೆಕ್ ಮಾಡ್ಕೊಳ್ಳೋಣ ಸರಿ ಇಲ್ಲಿ ಊಕಾರ ಇದೆ ಇಲ್ಲಿ ಓಕಾರ ಇದೆ ಎರಡೂ ಸೇರಿದಾಗ ಏನಾಗಿದೆ ಗುರು ಅಂತ ಆಗಿದೆ ಏನಾಗಿದೆ ಹೊಸದಾಗಿ ಓ ಕಾರ ಆ್ಯಡ್ ಆಗಿದೆ ಸರಿ ಓಕೆ ಬಿಡಿಸಿ ಬರೆದಿರೋ ಈ ಓ ಕಾರ ಮತ್ತು ಓ ಕಾರ ಇದರಲ್ಲಿ ಏನಾದರೂ ಇದೆಯಾ ಗುರು ರು ಅನ್ನೋದ್ರಲ್ಲಿ ನಮಗೆ ಊ ಕಾರ ಸಿಗ್ತಾ ಇದೆ ಎಸ್ ಇದೆ ಇಲ್ಲಿ ಒಬ್ಬನು ಇಲ್ಲಿ ಓ ಕಾರ ಸಿಗ್ತಾ ಇದೆಯಾ ಊ ಅನ್ನೋದರಲ್ಲಿ ಎಸ್ ಊ ಕಾರದಲ್ಲಿ ಓ ಸಿಗ್ತಾ ಇದೆ ಇವುಗಳ ಜೊತೆಗೆ ಹೊಸದಾಗಿ ಯಾವುದಾದ್ರು ಅಕ್ಷರ ಆ್ಯಡ್ ಆಗಿದೆಯಾ ಎಸ್ ಓ ಯಾಡ್ ಆಗಿದೆ ಇದೂ ಇದೆ ಇದೂ ಇದೆ ಹೊಸದಾಗಿ ಇದಕ್ಕೆ ಓ ಅನ್ನೋ ಅಕ್ಷರ ಆ್ಯಡ್ ಕೂಡ ಆಗಿದೆ ಸೊ ಅದಕ್ಕೋಸ್ಕರ ಇದು ಆಗಮ ಸಂಧಿ ಸಪೋಸ್ ಲೋಪ ಅಂದ್ರೆ ಇದು ಬಿಟ್ಟು ಹೋಗಬೇಕಾಗಿತ್ತು ನಮಗೆ ಈ ಊ ಅನ್ನೋ ಅಕ್ಷರ ಬಿಟ್ಟು ಹೋಗಿಲ್ಲ ಸೊ ಸಂಧಿ ಡೆಫಿನೆಟ್ಲಿ ಆಗಲ್ಲ ಸರಿನಾ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ಅಕ್ಷರಗಳು ಸೇರಿಕೆ ಆಗ್ತಾ ಇದ್ರೆ ಅಥವಾ ಸಿಂಪಲ್ ಆಗಿ ಸಂಧಿ ಮಾಡುವಾಗ ಯ ಮತ್ತು ಓ ಅಕ್ಷರಗಳು ಬಂದರೆ ನೈಂಟಿ ನೈನ್ ಪರ್ಸೆಂಟ್ ಅದು ಯಾವ ಸಂಧಿ ಆಗಿರ್ತದೆ ಆಗಮ ಸಂಧಿ ಆಗಿರ್ತದೆ ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮುಂದಿನ ಪದಕ್ಕೆ ಹೋಗೋಣ ಎಸ್ ಡಿ ಎ ಹತ್ತೊಂಬತ್ತೂರ ತೊಂಬತ್ತೊಂದರಲ್ಲಿ ಕೇಳಿರೋ ಪದ ಕಂಪನಿ ಸೊ ಇಲ್ಲಿ ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ ಒಂದು ಬಿಡಿಸಿ ಬರೆಯಿರಿ ಅಂತ ಕೇಳ್ತಾರೆ ಕನ್ ಪ್ಲಸ್ ಪನಿ ಅಂತ ಗೊತ್ತಾಗಬೇಕು ಇನ್ನೊಂದು ಬಿಡಿಸಿ ಬರೆದಾಗ ಯಾವ ಸಂಧಿ ಆಗ್ತದೆ ಅಂತ ಕೇಳ್ತಾರೆ ಸೊ ಎರಡನ್ನೂ ನೀವು ನೆನಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಪದ ಇದು ಕಂಬನಿ ಅಂತ ಬಂದರೆ ಸರಿನಾ ಓಕೆ ಇದನ್ನು ಯಾವ ರೀತಿ ಬಿಡಿಸಿ ಬರೀತೀವಿ ಕನ್ ಪ್ಲಸ್ ಪನಿ ಓಕೆ ಸೊ ಇದನ್ನು ನಾವೇನಂತ ಹೇಳ್ತಾ ಇದ್ದೀವಿ ಆದೇಶ ಸಂಧಿ ಅಂತ ಹೇಳ್ತಾ ಇದ್ದೀವಿ ಏಕೆ ಆದೇಶ ಸಂಧಿ ಸರ್ ಆದೇಶ ಸಂಧಿಯ ನಿಯಮವನ್ನು ನೀವು ನೆನಪಿಟ್ಟು ಏನು ಆದೇಶ ಸಂಧಿಯಲ್ಲಿ ಉತ್ತರ ಪದ ಭಾಳ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ ಇಸ್ ಇಸ್ ವೆರಿ ಇಂಪಾರ್ಟೆಂಟ್ ಆದೇಶ ಸಂಧಿ ಐಡೆಂಟಿಫೈ ಅಂದರೆ ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು ಉತ್ತರ ಪದಕ್ಕೆ ಮಹತ್ವ ಕೊಡಬೇಕು ನೀವು ಯಾವ ರೀತಿಯಾಗಿ ಉತ್ತರ ಪದದಲ್ಲಿರ್ತಕ್ಕಂಥ ಪ ಅಕ್ಷರಗಳು ಸಂಧಿಯಾದಾಗ ಗಬಗಳು ಆಗಿ ಬದಲಾಗುತ್ತವೆ ಆಗ ಮಾತ್ರ ಅದನ್ನು ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಓಕೆ ನಿಯಮ ಏನೋ ಗೊತ್ತಾಯಿತು ಸದ್ಯಕ್ಕೆ ಬದಲಾಗಿದೆಯಾ ಇಲ್ಲಿ ನೋಡಿ ಕನ್ ಪ್ಲಸ್ ಪನಿ ನಾವು ಆದೇಶ ಸಂಧಿ ಅಂತ ಅಂದ್ಕೊಂಡ್ರೆ ಉತ್ತರ ಪದದ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಪೂರ್ವ ಪದ ನಮಗೆ ಬೇಕೇ ಇಲ್ಲ ಮರೆತು ಬಿಡಿ ಅದು ಏನಿದೆ ಅಂತ ಬೇಕೇ ಇಲ್ಲ ನಿಮಗೆ ಓಕೆ ಉತ್ತರ ಪದಕ್ಕೆ ಬಂದ್ವಿ ಉತ್ತರ ಏನಿದೆ ಪನಿ ಅಂದರೆ ಪ ಅನ್ನೋ ಅಕ್ಷರ ಇದೆ ಓಕೆ ಪ ಅನ್ನೋ ಅಕ್ಷರ ಸಂಧಿ ಕಾರ್ಯ ಆದಾಗ ಏನಾಗಿ ಬದಲಾಗಿದೆ ಬ ಆಗಿ ಬದಲಾಗಿದೆ ಓಕೆ ನಿಯಮ ಏನು ಹೇಳ್ತಾ ಇದೆ ಪ ಇರೋದು ಬ ಆಗಿ ಬದಲಾದರೆ ಆದೇಶ ಸಂಧಿ ಎಸ್ ಸರ್ ಹಾಗಾದರೆ ಕಂಬನಿ ಎಂಬುದು ಆದೇಶ ಸಂಧಿಗೆ ಉದಾಹರಣೆ ಓಕೆ ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್ ನಮಗೆ ಮತ್ತಷ್ಟು ಅರ್ಥ ಆಗ್ತದೆ ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ ಗನ್ನಡ ಅಂತ ತೆಗೆದುಕೊಳ್ಳೋಣ ಸಿರಿ ಗನ್ನಡ ಇದನ್ನು ಯಾವ ರೀತಿಯಾಗಿ ಬಿಡಿಸಿ ಬಿಡ್ಬಹುದು ನಾವು ಸಿರಿ ಪ್ಲಸ್ ಕನ್ನಡ ಓಕೆ ಬರ್ಕೊಂಡ್ವಿ ನಮಗಿದು ಆಧೀಶ ಸಂಧಿ ಅಂತ ಯಾಕೋ ಡೌಟ್ ಬರ್ತಾ ಇದೆ ಸರ್ ಹೌದಾ ಸರಿ ಹಾಗಾದರೆ ನೋಡಿ ಉತ್ತರ ಪದದ ಬಗ್ಗೆ ಮಾಡಿ ಪೂರ್ವ ಪದನ ಬಿಟ್ಬಿಡಿ ಉತ್ತರ ಪದದ ಲಕ್ಷಣ ಏನಿದೆ ಕ ಅಂತ ಇದೆ ಸರ್ ಓಕೆ ಕ ಇರೋದು ಏನಾಗಿ ಬದಲಾಗಬೇಕಂತ ಇದೆ ನಮ್ಮ ನಿಯಮದ ಪ್ರಕಾರ ಕ ಇರೋದು ಗ ಆಗಿ ಬದಲಾಗಬೇಕಂತ ಇದೆ ಆಗಿದೆಯಾ ಸಿರಿ ಗನ್ನಡ ಓಕೆ ಸಿರಿ ಪ್ಲಸ್ ಕನ್ನಡ ಹೋಗಿ ಸಿರಿಗನ್ನಡ ಆಗಿದೆ ಕ ಇರೋದು ಗ ಆಗಿ ಆಯಿತು ಸರ್ ಹಾಗಾದರೆ ಸಿರಿಗನ್ನಡ ಎಂಬುದು ಆದೇಶ ಸಂಧಿ ನಮ್ಮ ಕಂಪ್ಲೀಟ್ ಆಗಿ ಅರ್ಥ ಆಯಿತು ಸರ್ ಕ ಕತಪ ಗದಪ ಅಂತ ಬದಲಾಗಬೇಕಂತ ಹೇಳಿದ್ರಲ್ಲ ದಟ್ ಇಸ್ ಮೋರ್ ದನ್ ಸಫಿಷಿಯಂಟ್ ನಾವು ನೆನಪಿಟ್ಕೊತೀವಿ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಡಿ ಎ ಹತ್ತೊಂಬತ್ತು ಒಂದರಲ್ಲಿ ಬಂದಿರೋದು ಯಾವುದು ವಿವಿಧ ದೋಷ ಅಂತ ಕೇಳಿದಾರೆ ವೆರಿ ಇಂಪಾರ್ಟೆಂಟ್ ಗುಣಸಂಧಿ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತಾವಂತ ಗೊತ್ತಾಯ್ತು ವಿವಿಧ ದೋಷ ಇದನ್ನು ಯಾವ ರೀತಿ ಬಿಡಿಸಿ ಬರಿಬಹುದು ವಿವಿಧ ಪ್ಲಸ್ ಉದ್ದೇಶ ಪೂರ್ವ ಪದದ ಕೊನೆಯ ಅಕ್ಷರ ಯಾವ ರೀತಿ ಪದೇ ಪದೇ ಹೇಳಲ್ಲ ಅರ್ಥ ಮಾಡ್ಕೊಳ್ಳಿ ದ ಅನ್ನೋದು ದ ಪ್ಲಸ್ ಅ ಎರಡು ಸೇರಿ ದ ಆಗಿರ್ತದೆ ಸೊ ಕೊನೆಯ ಅಕ್ಷರ ಅ ಈ ರೀತಿ ಬಂತಂತ ತಿಳ್ಕೊಳ್ಳಿ ಸರಿನಾ ಪದೇ ಪದೇ ಅಂದರೆ ನಿಮಗೂ ಕೂಡ ರಿಪೀಟ್ ಆಗ್ತದೆ ಸೊ ಬೇಡ ಆ ಥರ ನೆಕ್ಸ್ಟ್ ಉತ್ತರ ಪದದಲ್ಲಿ ಇರೋದು ಉ ಆ ಕಾರಗಳಿಗೆ ಉ ಕಾರ ಬಂದರೆ ಏನಾಗ್ತದೆ ನಾಟ್ ಓನ್ಲಿ ಉ ಉ ಈ ಎರಡು ಬಂದರೆ ಅದು ಏನಾಗಿ ಬದಲಾಗಬೇಕಾಗಿದೆ ಉ ಆಗಿ ಬದಲಾಗಬೇಕಾಗ್ಯದ ಹಾಗೆ ವಿವಿದೋಷ ವಿವಿಧೋಷ ನೋಡಿ ದೋ ಅನ್ನೋ ಪದದಲ್ಲಿ ನಮಗೇನು ಸಿಗ್ತಾ ಇದೆ ಓಕಾರ ಸಿಗ್ತಾ ಇದೆ ಸೊ ವಿವಿಧ ದೋಷ ಎನ್ನುವುದು ಕೂಡ ಗುಣಸಂಧಿಗೆ ಉದಾಹರಣೆ ನಿಯಮ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ನಿಮಗೆ ಹೆಲ್ಪ್ ಆಗ್ತದೆ ನೆನಪಿಟ್ಕೊಳ್ಳೋಕೆ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ ದಟ್ ಈಸ್ ಎಫ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿರೋ ಪ್ರಶ್ನೆ ನೋಡಿ ಇಂಪಾರ್ಟೆಂಟ್ ಸೊ ಏನಂತ ಕೇಳಿದಾರ ಸದ್ ಅಂತ ಕೊಟ್ಟಿದ್ದಾರೆ ಸದಾಭಿರುಚಿಯನ್ನು ಯಾವ ರೀತಿ ಬಿಡಿಸಿ ಬೇರಿಬಹುದು ಸತ್ ಪ್ಲಸ್ ಅಭಿರುಚಿ ಸರ್ ನಮಗೆ ಇದು ಯಾವ ಸಂಧಿ ಅಂತ ಗೊತ್ತಾಗ್ತಿಲ್ಲ ಸರ್ ಓಕೆ ಡೋಂಟ್ ವರಿ ಆಪ್ಷನ್ಗಳನ್ನು ನೋಡಿ ಆಪ್ಷನ್ಗಳಲ್ಲಿ ನಾವು ಜಸ್ಟ್ ಸಂಧಿ ಅಂತ ಬಂದಿತ್ತು ಅಂದರೆ ಜಸ್ಟ್ ಸಂಧಿ ಕಡೆಗೆ ನೀವು ಕಾನ್ಸನ್ಟ್ರೇಟ್ ಮಾಡಬೇಕಾಗ್ತದೆ ಯಾಕಂದ್ರೆ ಅದರ ನಿಯಮವನ್ನ ಇದು ಹೋಲ್ತದ ಯಾವ ರೀತಿಯಾಗಿ ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಈ ನಮ್ಮ ಆದೇಶ ಸಂಧಿ ಮತ್ತೆ ಜಸ್ಟ್ ಸಂಧಿ ಏನಿದಾವಲ್ಲ ದೀಸ್ ಆಲ್ ಆರ್ ಲೈಕ್ ಅನ್ನತಮ್ಮ ಇವು ಅನ್ನತಮ್ಮ ಓಕೆ ಅಂದ್ರೆ ಎರಡು ಆಲ್ಮೋಸ್ಟ್ ಸಿಮಿಲರ್ ಇದೆ ಓನ್ಲಿ ಲಿಟಲ್ ಬಿಟ್ ಅಪ್ ಡಿಫ್ರೆನ್ಸ್ ಇಸ್ ದರ್ ಏನದು ನಮಗೆ ಆದೇಶ ಸಂಧಿಯಲ್ಲಿ ನಾವು ಏನು ಕಾನ್ಸನ್ಟ್ರೇಟ್ ಮಾಡ್ತಾ ಇದ್ದೀವಿ ಉತ್ತರ ಪದದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಆದೇಶ ಸಂಧಿ ಬಂದರೆ ಉತ್ತರ ಪದ ಇಂಪಾರ್ಟೆಂಟ್ ಅಲ್ವಾ ಹಾಗೆ ಜಸ್ತ್ವ ಸಂಧಿ ಅಂತ ಬಂದರೆ ನಮಗೆ ಬೇಕಾಗಿರೋದು ಪೂರ್ವ ಪದ ಇಷ್ಟೇ ಡಿಫ್ರೆನ್ಸ್ ಕೊಟ್ಟಿದ್ವಿ ನೋಡಿ ಪೂರ್ವ ಪದ ವೆರಿ ವೆರಿ ಇಂಪಾರ್ಟೆಂಟ್ ಆದೇಶ ಸಂಧಿಯಲ್ಲಿ ಉತ್ತರ ಪದ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಹಾಗಾದ್ರೆ ಇದರ ನಿಯಮ ಏನಾಗ್ತದೆ ಅಲ್ಲೇ ನೋಡಿದೀವಿ ಕಥಪಗಳಿಗೆ ಗದಬ ಅಂತ ಹೇಳಿದ್ವಿ ಹಾಗೆ ಇಲ್ಲಿ ಪೂರ್ವ ಪದದಲ್ಲಿರುವ ಕಚಟ ತಪಗಳಿಗೆ ಗಜಡದ ಬವು ಆದೇಶವಾಗಿ ಬಂದರೆ ಅದನ್ನ ನಾವು ಸಂಧಿ ಅಂತೇಳಿ ಕರಿತೀವಿ ಯಾವುದು ಪೂರ್ವ ಪದದಲ್ಲಿ ಏನು ಬರಬೇಕಂತ ಕ ತ ತಪ ಇದರಲ್ಲಿ ಯಾವುದಾದ್ರೂ ಒಂದಿರಬೇಕಂತ ಏನಾಗಿ ಬದಲಾಗಬೇಕಂತ ದ ಬ ಅಂದ್ರೆ ಕ ಇರೋದು ಗ ಜ ಇರೋ ಚ ಇರೋದು ಜ ಟ ಇರೋದು ಡ ತ ದ ಪ ಇರೋದು ಬ ಈ ರೀತಿಯಾಗಿ ಇಲ್ಲೇನಾದರೂ ಆಗಿದೆಯಾ ಲಡ್ಮಿ ಚಕ್ ಉತ್ತರ ಪದ ನಮಗೆ ಬೇಕಿಲ್ಲ ಜಸ್ತ ಸಂಧಿಯಲ್ಲಿ ಸತ್ ಅಂತ ಇದೆ ಹಾಗಾದ್ರೆ ಇಲ್ಲಿ ಕೊನೆಗೆ ಬಂದಿರೋ ಅಕ್ಷರ ಯಾವುದು ತ ತ ಇರೋದು ಏನಾಗಿ ಬದಲಾಗಬೇಕಂತ ಇದೆ ನಮ್ಮ ನಿಯಮದ ಪ್ರಕಾರ ತ ಇರೋದು ದ ಆಗಿ ಓಕೆ ದ ಏನಾದರೂ ಆಗಿದೆಯಾ ಸ ಧಿರುಚಿ ಓಕೆ ದ ಕಾಣಿಸ್ತಾ ಇದೆ ಸರ್ ಕೊಟ್ಟಿರ್ತಕ್ಕಂಥ ಪದದಲ್ಲಿ ಹಾಗಾದ್ರೆ ಜಸ್ತೋ ಸಂಧಿಗೆ ಇದು ಉದಾಹರಣೆ ಆಗಿರ್ತದ ಅರ್ಥ ಆಗ್ತಿದೆ ನಿಮಗೆ ಯಾವ ರೀತಿ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಸ್ ಕೊಡಿ ಸರ್ ನಮ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು ವಾಗ್ದೇವಿ ಎಕ್ಸಾಂಪಲ್ ಕೇಳ್ತಾರೆ ನೋಡಿ ಇದನ್ನ ವಾಗ್ದೇವಿ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಹೆಲ್ಪ್ ಆಗುತ್ತೆ ನಿಮಗೆ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ವಾಕ್ ಪ್ಲಸ್ ದೇವಿ ಎರಡು ಸೇರಿ ವಾಗ್ ದೇವಿ ಇದು ನಮ್ಗೆ ಯಾಕೋ ಜಸ್ತು ಸಂಧಿ ಅನ್ನಿಸ್ತಾ ಇದೆ ಸರ್ ನಮ್ಮ ಮೈಂಡಲ್ಲಿ ಹೌದಾ ಸರಿ ಆಗೋದು ಇದನ್ನು ಬಿಟ್ಬಿಡಿ ನೀವೇನು ವರಿ ಮಾಡ್ಕೋಬೇಡಿ ಪೂರ್ವ ಪದಕ್ಕೆ ಬರೋಣ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ ಕ ಅಂತ ಇದೆ ಕ ಇರೋದು ಏನಾಗಿ ಬದಲಾಗಬೇಕು ಜಸ್ತು ಸಂಧಿ ಅಂದರೆ ಗ ಆಗಿ ಬದಲಾಗಬೇಕು ಗ ಆಗಿ ಬದಲಾಗಿದೆಯಾ ಎಸ್ ವಾಗ್ದೇವಿ ಗ ಬರ್ತಾ ಇದೆ ಕನ್ ಮುಚ್ಕೊಂಡು ಆನ್ಸರ್ ಮಾಡಿದ್ದು ಜಸ್ತು ಸಂಧಿ ಅಂತ ಸರಿನಾ ಸೊ ಸಿಂಪಲ್ ಎಲ್ಲ ಸಂಧಿಗಳ ನಿಯಮವನ್ನು ನೆನಪಿಟ್ಕೊಳ್ಳಿ ಎಕ್ಸಾಮಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳನ್ನ ನೋಡ್ಕೊಳ್ಳಿ ಅವುಗಳ ನಿಯಮವನ್ನು ಒಂದು ಪೇಜಲ್ಲಿ ಬರ್ಕೊಳ್ಳಿ ಆನ್ಸರ್ ಮಾಡ್ಕೊಳ್ಳಿ ಸಿಂಪಲ್ಲಿದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರಿನಾ ಮುಂದಿನ ಪ್ರಶ್ನೆಗೆ ಹೋಗೋಣ ಎಫ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗುರು ಒಬ್ಬನು ಇದು ಆಲ್ರೆಡಿ ಗೊತ್ತಾಗಿದೆ ನಿಮ್ಗೆ ಯಾವ ರೀತಿ ಬಂತು ಅಂತ ಹೇಳಿ ಸರಿನಾ ನೆಕ್ಸ್ಟ್ ಮತ್ತೊಂದು ಬನ್ನಿ ಸತ್ ಬಳಕೆ ಅಂತ ಬಂದಿದೆ ಇಲ್ಲಿ ಇದು ಕೂಡ ಎಫ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನು ಯಾವ ರೀತಿ ಬಿಡಿಸಿ ಬರೀಬಹುದು ಸತ್ ಪ್ಲಸ್ ಬಳಕೆ ಇದನ್ನು ಅವರು ಜಸ್ತೋ ಸಂಧಿ ಅಂತಾರೆ ಸರಿ ಜಸ್ತ ಸಂಧಿಗೆ ಏನು ಇಂಪಾರ್ಟೆಂಟ್ ಪೂರ್ವ ಪದ ಇಂಪಾರ್ಟೆಂಟ್ ಸೊ ಇದನ್ನು ಬಿಟ್ವಿ ಪೂರ್ವ ಪದ ಏನಿದೆ ದ ಅಂತ ಇದೆ ಕೊನೆಯ ಅಕ್ಷರ ಪೂರ್ವ ಪದದ ಕೊನೆಯ ಅಕ್ಷರ ಏನಾಗಿ ಬದಲಾಗಬೇಕು ದ ಆಗಿ ಬದಲಾಗಬೇಕು ಸದ್ಬಳಕೆ ಓಕೆ ದ ಅಂತ ಬರ್ತಾ ಇದೆ ಸದ್ಬಳಕೆ ಸಿಂಪಲ್ ಅಲ್ಲ ತ ಕಾರ ಇರೋದು ದ ಕಾರ ಆಗಿ ಬದಲಾಗಿದೆ ಪೂರ್ವ ಪದದಲ್ಲಿ ಹಾಗಾಗಿ ಇದು ಜಸ್ತೋ ಸಂಧಿ ಏನು ಡಿಫಿಕಲ್ಟಿನೇ ಇಲ್ಲ ಇಲ್ಲಿ ನಿಯಮಗಳಷ್ಟೇ ಇಂಪಾರ್ಟೆಂಟ್ ಅವೇ ನೂರು ನೂರ ಇಪ್ಪತ್ತಿಲ್ಲ ಎಷ್ಟು ಸಂಧಿ ಎಂಟು ಸಂಧಿ ಇದಾವೆ ಅವುಗಳಿಗೆ ನಿಯಮಗಳಿದಾವೆ ಅಲ್ವಾ ಪೂರ್ವ ಪದದಲ್ಲಿ ಏನೋ ಒಂದು ಬದಲಾಗ್ತದೆ ಅಥವಾ ಉತ್ತರ ಪದದಲ್ಲಿ ಏನೋ ಒಂದು ಬದಲಾಗ್ತದೆ ಅಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಮುಗಿದು ಹೋಯ್ತಲ್ಲ ಮತ್ತೇನಿದೆ ಇದರಲ್ಲಿ ನೆಕ್ಸ್ಟ್ ಎಸ್ ಡಿ ಎ ಟು ತೌಸಂಡ್ ಏಯ್ಟ್ ಇದರಲ್ಲಿ ಬಂದಿರುವ ಪ್ರಶ್ನೆ ಹಳಗನ್ನಡ ಯಾವ ಸಂಧಿ ಅಂತ ಕೇಳಿದಾರೆ ಹಳಗನ್ನಡ ನಾವು ಹಳ ಪ್ಲಸ್ ಕನ್ನಡ ಅಂತ ಬಿಡಿಸಿ ಬರ್ಕೋತೀವಿ ಹಳ ಳ ಅನ್ನುವಂಥ ಅಕ್ಷರವನ್ನು ನೋಡಿದಾಗ ಕೊನೆಗೆ ಬರೋದು ಅಕಾರ ಇಲ್ಲಿ ಏನು ಬರ್ತದ ಕ ಕಾರ ಓಕೆ ಸೊ ಸಂಧಿ ಆದಾಗ ಯಾವ ರೀತಿ ಆಗಿದೆ ಕ ಇರೋದು ಏನಾಗಿ ಬದಲಾಗಿದೆ ಇಲ್ಲಿ ಗ ಆಗಿ ಬದಲಾಗಿದೆ ಓಕೆ ಕ ತಪಗಳಿಗೆ ಗ ಗದಪಗಳು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಹಾಗೆ ಯಾವುದರಲ್ಲಿ ಇದು ಅಗೇನ್ ಉತ್ತರ ಪದದಲ್ಲಿ ಇಂಪಾರ್ಟೆಂಟಾಗಿ ಬರ್ತಾ ಇದೆ ಉತ್ತರ ಪದದಲ್ಲಿ ಇಂಪಾರ್ಟೆಂಟಾಗಿ ಬಂತಂದರೆ ಯಾವ ಸಂಧಿ ಆದೇಶ ಸಂಧಿ ಕಥಪಗಳಿಗೆ ಗದಬವು ಬಂದರೆ ಆದೇಶ ಸಂಧಿ ಎಸ್ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಎಕ್ಸಾಂಪಲ್ ಎಸ್ ಡಿ ಎ ಟು ತೌಸಂಡ್ ಏಟಲ್ಲಿ ಬಂದಿದೆ ಚಳಿಗಾಲ ಅಂತ ಕೇಳಿದರು ಯಾವ ಸಂಧಿ ಅಂತ ಆಲ್ರೆಡೆ ನಿಮ್ಗೆ ಗೊತ್ತಾಗ್ತಾ ಇದೆ ಆದೇಶ ಸಂಧಿ ಅಂತ ಹೇಳಿ ಯಾಕಂದರೆ ಬ್ರಿಟಿಷ್ ಬರೆದಿದೆ ನೋಡಿ ಇಲ್ಲಿ ಚಳಿ ಪ್ಲಸ್ ಕಾಲ ಅಂತೇಳಿ ಸೊ ಆದೇಶ ಸಂಧಿಯಲ್ಲಿ ನಾವು ಇದಕ್ಕೆ ಗಮನವನ್ನು ಕೊಡಲ್ಲ ಮೇನ್ಲಿ ನಾವು ಉತ್ತರ ಪದದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಸರಿನಾ ಸೊ ಇಲ್ಲಿ ಏನಾಗ್ತದ ಕಾಲ ಕಾಲ ಅಂದಾಕ್ಷಣ ನಮಗೆ ಕ ಕಾರ ಸಿಕ್ತು ರೈಟ್ ಇಲ್ಲಿಂದ ಇದಕ್ಕೆ ಕ ಕಾರ ಇರೋದು ಏನಾಗಿ ಬದಲಾಗಿದೆ ಕಾರ ಚೆಡಿ ಗಾಲ ಸೊ ಅದಕ್ಕೋಸ್ಕರ ಇದು ಆದಿಸ ಸಂಧಿಗೆ ಉದಾಹರಣೆ ಆಗ್ತದೆ ಸರಿನಾ ನೆಕ್ಸ್ಟ್ ಎಸ್ ಡಿ ಎ ಟು ತೌಸಂಡ್ ಏಯ್ಟಲ್ಲಿ ಭೂಮೀಶ್ವರ ಅಂತ ಕೇಳಿದರು ಯಾವ ಸಂಧಿ ಅಂತ ಹೇಳಿ ಇದನ್ನು ಭೂಮಿ ಪ್ಲಸ್ ಈಶ್ವರ ಇಲ್ಲಿ ಈ ಈಕಾರ ಮೀಯಿಂದ ಸರಿನಾ ಇಲ್ಲಿ ಈ ಕಾರ ಈ ಎರಡು ಸೇರಿನಾಗಿದೆ ಭೂಮೀಶ್ವರ ಅದೇ ದೀರ್ಘವಾಗಿ ಬಂದಿದೆಯಲ್ಲ ಸೊ ಸವರ್ಣ ಸ್ವರಗಳು ದೀರ್ಘವಾಗಿ ಬಂದರೆ ಅದನ್ನು ದೀರ್ಘ ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಹೋಪ್ ನಿಮಗೆ ಒಂದು ಗ್ರಿಪ್ ಸಿಗ್ತಾ ಇದೆ ಮೋಸ್ಟ್ ಆಫ್ ದ ಟೈಮ್ಸ್ ಕ್ವಶನ್ ಪೇಪರಲ್ಲಿ ಯಾವ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ ನಾವು ಹೆಂಗೆ ಓದಬೇಕು ಇಲ್ಲಿ ನೋಡಿ ನೂರ ತೊಂಬತ್ತೆಂಟರಲ್ಲಿ ತಲೆಕಟ್ಟು ಯಾವ ಸಂಧಿ ಅಂತ ಕೇಳಿದರು ಸೊ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಧಿ ಆಗೋದಿಲ್ಲ ಯಾಕಂದರೆ ಅಲ್ಲಿ ಸಂಧಿ ಕಾರ್ಯನೇ ನಡೆಯುವುದಿಲ್ಲ ಸೊ ತಲೆಕಟ್ಟು ಸಂಧಿ ಕಾರ್ಯ ನಡೆದಿಲ್ಲ ಅಂತ ಆಪ್ಷನ್ ಕೊಟ್ಟಿದ್ರು ಅದನ್ನು ನೀವು ಕ್ಲಿಕ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಹೋಗೋಣ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಿರತಕ್ಕಂಥ ಎಸ್ ಡಿ ಎ ಪರೀಕ್ಷೆಯಲ್ಲಿ ಬಂಡೆಗಲ್ಲು ಯಾವ ಸಂಧಿ ಅಂತ ಕೇಳಿದರು ಸರಿನಾ ಸೊ ಇದನ್ನು ಬಂಡೆ ಪ್ಲಸ್ ಕಲ್ಲು ಅಂತ ಬಿಡಿಸಿ ಬರೀತೀವಿ ಇಂಪಾರ್ಟೆಂಟ್ ಬಿಡಿಸಿ ಬರೆಯಿರಿಯಲ್ಲಿ ಕೇಳ್ಬೋದು ಇದನ್ನು ನೆನಪಿಟ್ಕೊಳ್ಳಿ ಬಂಡೆ ಪ್ಲಸ್ ಕಲ್ಲು ಇಲ್ಲಿ ಏನಾಗ್ತಾ ಇದೆ ಆದಿಸಿ ಸಂಧಿಗೆ ಉದಾಹರಣೆ ಆಗ್ತಾ ಇದೆ ಹಾಗಾದರೆ ನಾವು ಏನನ್ನ ಇಲ್ಲಿ ಉತ್ತರ ಪದವನ್ನು ನೋಡಬೇಕು ಉತ್ತರ ಪದದಲ್ಲಿ ಯಾವ ಖಾರ ಸಿಗ್ತಾ ಇದೆ ಕ ಖಾರ ಸಿಗ್ತಾ ಇದೆ ಕಲ್ಲುದಿಂದ ಕ ಖಾರ ಏನಾಗಿ ಬದಲಾಗಬೇಕು ಗ ಆಗಿ ಬದಲಾಗಬೇಕು ಬಂಡೆ ಕಲ್ಲು ಅನ್ನೋಲ್ಲ ನಾವು ಬಂಡೆ ಗಲ್ಲು ಅಂತೀವಿ ದಟ್ ಮೀನ್ಸ್ ವಾಟ್ ಕ ಈಸ್ ರಿಪ್ಲೇಸ್ಡ್ ವಿತ್ ಗ ದಟ್ಸ್ ವಾಟ್ ವಿ ಕಾಲ್ ಇಟ್ ಎಸ್ ಸಂಧಿ ಸರಿನಾ ನೆಕ್ಸ್ಟ್ ಎಸ್ ಡಿ ಎ ಟು ತೌಸಂಡ್ ಲೆವೆನ್ ಚಂದ್ರೋದಯ ಇದನ್ನು ಚಂದ್ರ ಪ್ಲಸ್ ಉದಯ ಅಂತ ಬಿಡಿಸಿ ಬರಿತೀವಿ ಪೂರ್ವ ಪದದ ಕೊನೆಯ ಅಕ್ಷರ ಚಂದ್ರ ಅಕಾರ ಉತ್ತರ ಪದದ ಮೊದಲ ಅಕ್ಷರ ಉದಯ ಊಕಾರ ಅಆಕಾರಗಳಿಗೆ ಊಕಾರ ಬಂದರೆ ಓಕಾರವಾಗಿ ಬದಲಾಗುತ್ತದೆ ಚಂದ್ರೋದಯ ದ್ರೋವನ ಬಿಡಿಸಿ ಬರೆದಾಗ ಏನು ಸಿಗ್ತದೆ ನಿಮಗೆ ಓ ಸಿಗ್ತದೆ ಸೊ ಆ ಹೋಗಿ ಹೂ ಆಗಿ ಬದಲಾಯಿತು ಹಾಗಾಗಿ ಗುಣಸಂಧಿಗೆ ಉದಾಹರಣೆ ರೈಟ್ ನೆಕ್ಸ್ಟ್ ಎಕ್ಸಾಂಪಲ್ ಕೈತಪ್ಪು ಎರಡು ಸಾವಿರದ ಹನ್ನೊಂದರಲ್ಲಿ ಕೈತಪ್ಪು ಅಂತ ಕೇಳಿದ್ರು ಅದು ಕೂಡ ಸಂಧಿ ಕಾರ್ಯ ಆಗಿರೋದಿಲ್ಲ ಸೊ ಕಾರ್ಯ ನಡೆದಿಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಸೊ ಸ್ನೇಹಿತರೆ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ ಸೊ ಕಾನ್ಸಂಟ್ರೇಟ್ ಸೊ ಒಂದು ಪದವ ಕೊಟ್ಬಿಟ್ಟು ಕೇಳ್ತಾರೆ ಅವರು ಇದನ್ನ ಬಿಡಿಸಿ ಬೇರೆ ಅಂತ ಅವಾಗ ನೀವು ಅರ್ಥ ಮಾಡ್ಕೋಬೇಕು ಬಿಡಿಸಿ ಬರಲಿಕ್ಕೆ ಆಗ್ತದನೋ ಅಥವಾ ಆಗೋದಿಲ್ಲ ಅಂತ ಹೇಳಿ ಸರಿನಾ ನೆಕ್ಸ್ಟ್ ಎಸ್ ಡಿ ಎ ಟು ತೌಸಂಡ್ ತರ್ಟೀನ್ ಬಂದಿರೋ ಪ್ರಶ್ನೆ ಬೆಟ್ಟದಾವರೆ ಇದನ್ನ ಬೆಟ್ಟದ ಪ್ಲಸ್ ತಾವರೆ ಅಂತ ಬಿಡಿಸಿ ಬರಿತೀವಿ ಇಂಪಾರ್ಟೆಂಟ್ ಬಿಡಿಸಿ ಬೆರೆ ಏರಿಯಲ್ಲಿ ಬರಬಹುದು ನೆಕ್ಸ್ಟ್ ಬೆಟ್ಟದ ಅಕಾರ ತಾವರೆ ತಕಾರ ಬರ್ತಾ ಇದೆ ತಕಾರ ಇರೋದು ಏನಾಗಿ ಬದಲಾಗ್ತಾ ಇದೆ ದ ಕಾರ ಬೆಟ್ಟ ತಾವರೆ ಅಂತ ಆಗಿಲ್ಲ ಅದು ಬೆಟ್ಟ ದಾವರೆ ಅಂತ ಆಗಿದೆ ತ ಕಾರ ಹೋಗಿ ದ ಕಾರ ಆಗಿ ಬದಲಾಗಿದೆ ಡೆಫಿನೆಟ್ಲಿ ನಮ್ಮ ನಿಯಮನ ಹೇಳ್ತದಲ್ಲ ಅದಿ ಸಸ್ಯದ ಆಗಬೇಕಾಗಿತ್ತಂದ್ರೆ ಕ ತ ಪ ಇತ್ತಂದರೆ ಗ ದ ಬ ಆಗಿ ಬದಲಾಗ್ತದ ಇಲ್ಲೇನಾಗಿದೆ ತ ಇರೋದು ದ ಆಗಿ ಬದಲಾಗಿದೆನಾ ಎಸ್ ಆಗಿದೆ ನೋಡಿ ಇಲ್ಲಿ ತ ಇರೋದು ದ ಆಗಿ ಬದಲಾಗಿದೆ ಸರಿನಾ ನೆಕ್ಸ್ಟ್ ಎಕ್ಸಾಂಪಲ್ ಎರಡು ಸಾವಿರದ ಹದಿಮೂರು ಪ್ರಶ್ನೆ ಪತ್ರಿಕೆ ಬಂದ್ವಿ ನೆಲವನ್ನು ಅಂತ ಕೇಳಿದರು ನೆಲ ಪ್ಲಸ್ ಅನ್ನು ನೆಲ ಅಕಾರ ಅನ್ನು ಅಕಾರ ಎರಡು ಸೀರೆ ಏನಾಗಿದೆ ನೆಲವನ್ನು ಓಕಾರ ಸೊ ಈ ನೆಲವನ್ನು ಅಂತ ಗಮನಿಸಿ ಇಲ್ಲಿ ಇಲ್ಲಿ ಏನು ಸಿಗ್ತಾ ಇದೆ ನೆಲ ಅಕಾರ ಸಿಗ್ತಾ ಇದೆ ಒನ್ನೋದಿಂದ ಅಲ್ಲೂ ಕೂಡ ಅಕಾರ ಸಿಗ್ತಾ ಇದೆ ಹೊಸದಾಗಿ ಒಂದು ಯಾವುದಾದ್ರೂ ಆಗಮ ಆಗಿದೆಯಾ ಎಸ್ ಓಕಾರ ಆಗಿದೆ ನೆಲ ಅನ್ನು ಅನ್ನೋಲ್ಲ ನಾವು ನೆಲವನ್ನು ಅಂತ ಹೇಳ್ತೀವಿ ಸೊ ಪೂರ್ವ ಪದದ ಅಕ್ಷರವೂ ಇದೆ ಉತ್ತರ ಪದದ ಅಕ್ಷರವೂ ಇದೆ ಜೊತೆ ಜೊತೆಗೆ ಹೊಸದಾಗಿ ಅಕ್ಷರವೂ ಕೂಡ ಯಾಡಾಗಿದೆ ಆಗಿದೆ ಹಾಗಾಗಿ ಇದು ಆಗಮ ಸಂಧಿಗೆ ಉದಾಹರಣೆ ಆಗ್ತದೆ ನೆಕ್ಸ್ಟ್ ಎರಡು ಸಾವಿರದ ಹದಿಮೂರು ನಾವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಾವೆಲ್ಲ ಇರೋದು ಬಹಳ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಹೇಗೆ ಬಿಡಿಸಿ ಬರೆಯೋದು ನಾವು ಪ್ಲಸ್ ಎಲ್ಲ ನಾವು ಊಕಾರ ಸಿಗುತ್ತೆ ಅಲ್ವಾ ಇಲ್ಲಿಂದ ಊಕಾರ ಎಲ್ಲ ಕಾರ ಸರಿನಾ ಸಂಧಿಯಾದಾಗ ಆದಾಗ ಏನಾಗಿದೆ ನಾವು ಪ್ಲಸ್ ಎಲ್ಲ ಸೇರಿ ನಾವೆಲ್ಲ ಅಂತಾಗಿದೆ ನಾವೆಲ್ಲ ಹಾಗಾದರೆ ಹೂ ಎಲ್ಲಿದೆ ಹೂ ಬಿಟ್ಟು ಹೋಗಿದೆ ಬಿಟ್ಟು ಹೋದರೆ ಅದರ ಏನಂತ ಕರಿತೀವಿ ನಾವು ಲೋಪಸಂಧಿ ಅಂತೇಳಿ ಕರಿತೀವಿ ಹಾಗಾಗಿ ನಾವೆಲ್ಲ ಎಂಬುದು ಲೋಪಸಂಧಿಗೆ ಉದಾಹರಣೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಸೂರ್ಯೋದಯ ಆಲ್ರೆಡಿ ನಮಗೆ ಓದ್ಕೊಂಡ್ಬಿಟ್ಟಿದ್ವಿ ಇದನ್ನು ಮತ್ತೊಮ್ಮೆ ರಿಪೀಟ್ ಆಗಿದೆ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಇದು ಗುಣಸಂಧಿಗೆ ಗುಣಸಂಧಿಗೆ ಉದಾಹರಣೆ ಆಗ್ತದೆ ಸೂರ್ಯ ಪ್ಲಸ್ ಉದಯ ಆಕಾರಗಳಿಗೆ ಊಕಾರ ಬಂದು ಓಕಾರ ಸರಿನಾ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹದಿಮೂರರಲ್ಲಿ ತನೆಯನ್ನು ಅಂತ ಕೇಳಿದರು ಇಲ್ಲಿ ನೋಡಿ ನೀವು ಎಕ್ಸಾಮಲ್ಲಿ ಯ ಮತ್ತು ವ ಅನ್ನೋದೇನಾದರೂ ಬಂತಂದರೆ ಪ್ರಶ್ನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಆಗಮಸಂಧಿನೇ ಆಗ್ತದೆ ನೋಡಿ ತಲೆಯನ್ನು ಅನ್ನೋದನ್ನು ನೀವು ಬಿಡಿಸಿ ಬರೋ ಅವಶ್ಯಕತೆನೇ ಇಲ್ಲ ಇಮಿಡಿಯೇಟಾಗಿ ಹೇಳ್ಬೋದು ಇದು ಆಗಮಸಂಧಿಗೆ ಉದಾಹರಣೆ ಬಟ್ ಇನ್ ಪ್ರಾಕ್ಟಿಕಲ್ ನಿಮಗೆ ಆನ್ಸರ್ ಚೆಕ್ ಮಾಡಬೇಕಾಗಿತ್ತದೇ ನೋಡಿ ತೆನೆ ಏಕಾರ ಅನ್ನು ಅಕಾರ ಹೊಸದಾಗಿ ಏನು ಬಂದಿದೆ ತೆನೆಯನ್ನು ಸೊ ಈ ತೆನೆಯನ್ನು ಪದವನ್ನು ಗಮನಿಸಿದಾಗ ತೆನೆ ಏಕಾರ ಇದೆ ಅನ್ನು ಯ ಒಳಗಡೆ ಅ ಸಿಗುತ್ತಾ ಅದು ಇದೆ ಹೊಸದಾಗಿ ಆಗಿದೆ ಸೊ ಟೋಟಲ್ ಆಗಿ ಮೂರು ಅಕ್ಷರಗಳು ಇದ್ದಾವೆ ಹಾಗಾಗಿ ಆಗಮಸಂಧಿ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಏನು ಅಂತ ನಿಮಗೆ ಗೊತ್ತಾಯಿತು ಮುಂದೆ ಏನಿದೆ ಎರಡು ಸಾವಿರದ ಹದಿನಾರರಲ್ಲಿ ಊರಲ್ಲಿ ಸೊ ನೋಡಿ ಲೋಪ ಸಂಧಿ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ ನಮಗೆ ಸೊ ಕ್ರಿಟಿಕಲ್ ಈ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅರ್ಥ ಮಾಡ್ಕೋಬೇಕು ನೀವು ಸೊ ಬಹಳಷ್ಟು ಸಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ಬಿಡಿಸಿ ನಿಮ್ಗೆ ಯಾವುದಾದ್ರೂ ಗೊತ್ತಿರ್ತದೆ ಒಂದು ಎಕ್ಸಾಂಪಲನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಅದನ್ನು ಬಿಡಿಸಿ ಕೂಡ ಬರೀರಿ ನಾಟ್ ಓನ್ಲಿ ಎಕ್ಸಾಂಪಲ್ ಅದು ಯಾವ ರೀತಿಯಾಗಿ ಸಂಧಿ ಆಗ್ತದೆ ಅಂತ ಎಕ್ಸ್ಪ್ಲನೇಷನ್ ಮಾಡಿ ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್ ಇಲ್ಲಿ ನೋಡಿ ಊರು ಊಕಾರ ಅಲ್ಲಿ ಅಕಾರ ಇಲ್ಲಿಂದಲೇ ಬರ್ತಾ ಇದೆ ಓಕೆ ಸಂಧಿ ಆದಾಗ ಏನಾಗಿದೆ ಊರಲ್ಲಿ ಊರಲ್ಲಿ ಊರುಲ್ಲಿ ಆಗಿಲ್ಲ ನಮಗೆ ಓಕೆ ಸೊ ಈ ರೀತಿ ಬರ್ತಾ ಇಲ್ಲ ನಮಗೆ ಊರುಲ್ಲಿ ಅಂತ ಹೇಳಿ ರೈಟ್ ಇದಕ್ಕೆ ಮೀನಿಂಗ್ ಇಲ್ಲ ತಪ್ಪಾಗ್ತದೆ ಊರಲ್ಲಿ ಅಂತ ಹೇಳ್ತಾ ಇದ್ದೀವಿ ಸೊ ಊರಲ್ಲಿ ಬರಬೇಕಾಗಿತ್ತಂದರೆ ಯಾವೆಲ್ಲ ಕುಡ್ಕೋಬೇಕು ಈ ಅಕ್ಷರಗಳು ಕುಡ್ಕೋಬೇಕು ಇದೇನದಲ್ಲ ಇದು ಬಿಟ್ಟು ಹೋಗಬೇಕು ಇನ್ ಟು ಮೀನ್ಸ್ ಬಿಟ್ಟು ಹೋಗಬೇಕಂದಂಗೆ ಸೊ ಬಿಟ್ಟು ಹೋದರೆ ಅದು ಲೋಪ ಸಂಧಿ ನೆಕ್ಸ್ಟ್ ಕಾಯಿದೆ ಅಂತ ಕೇಳಿದ್ದಾರೆ ಯಾ ಬಂದಿದೆ ಆಗಮ ಸಂಧಿ ದ್ಯಾಟ್ ಇಸ್ ನಥಿಂಗ್ ಬಟ್ ಆಗಮ ಸಂಧಿಯ ಒಂದು ಟೈಪ್ ಅಂತ ನಿಮಗೆ ಗೊತ್ತಿರಬೇಕು ಊರನ್ನು ಸೊ ಊರಲ್ಲಿ ಅಂತ ನೋಡಿದ್ವಲ್ಲ ಊರನ್ನು ಅದೇ ರೀತಿ ಇದು ಕೂಡ ಸೊ ಇಲ್ಲೇನಾಗ್ತದೆ ಊರಲ್ಲಿ ಊರನ್ನು ಅನ್ನಲ್ಲಿ ಏನಾಗ್ತದೆ ಅಂದರೆ ಊಕಾರ ಲೋಪ ಆಗ್ತದೆ ಊರನ್ನು ಇದು ಲೋಪ ಆಗಿ ನಮಗೆ ಊರನ್ನು ಅಷ್ಟೇ ಸಿಗ್ತದೆ ಸರಿನಾ ನೆಕ್ಸ್ಟ್ ನೆಕ್ಸ್ಟ್ ಬರೋದು ಎಫ್ ಡಿ ಎ ಟ್ವೆಂಟಿ ಲೆವೆನಲ್ಲಿ ನೋಡಿ ಮಳೆಗಾಲ ಮತ್ತು ಕಾಡಿಲ್ಲ ಅಂತ ಕೇಳಿದರು ಮಳೆಗಾಲವನ್ನು ಆದೇಶ ಸಂಧಿ ಅಂತೇಳಿ ಕರಿತೀವಿ ನಾವು ಯಾಕೆ ಹೇಳಿ ಹಳ್ಳಿ ಗೊತ್ತಾಗಿದೆ ನಿಮಗೆ ಕ ಕಾರ ಇರೋದು ಗ ಆಗಿ ಬದಲಾಗಿದೆ ಮಳೆ ಪ್ಲಸ್ ಕಾಲ ಕ ಕಾರ ಇರೋದು ಗ ಕಾರ ಸೊ ಕತಪಗಳಿಗೆ ಗದಭವು ಆದೇಶವಾಗಿ ಬಂದರೆ ಆದೇಶ ಸಂಧಿ ನೆಕ್ಸ್ಟ್ ಕಾಡಿಲ್ಲ ಅಂತ ಕೇಳಿದರು ಕಾಡಿಲ್ಲ ಹೆಂಗೆ ಬಿಡಿಸಿ ಬರಿಬೋದು ಕಾಡು ಪ್ಲಸ್ ಇಲ್ಲ ಕಾಡು ಉಕಾರ ಇಲ್ಲ ಈ ಕಾರ ಸಂಧಿಯಾದಾಗ ಕಾಡಿಲ್ಲ ಸೊ ಕಾರ ಬಿಟ್ಟು ಹೋಗಿದೆ ಹಾಗಾಗಿ ಲೋಪಸಂಧಿಗೆ ಉದಾಹರಣೆ ನೆಕ್ಸ್ಟ್ ಎಫ್ ಡಿ ಎ ಟು ತೌಸಂಡ್ ಲೆವೆಂಟೀನ್ ಹುಲ್ಲು ಇದು ಕೂಡ ಆದೇಶ ಸಂಧಿ ಅಂತೇಳಿ ಕರಿತೀವಿ ಯಾಕೆ ಹೇಳಿ ಹುಲ್ಲು ಪ್ಲಸ್ ಕಾವಲು ಓಕೆ ನೋಡಿ ಆದೇಶ ಸಂಧಿ ಏನಾಗ್ತದೆ ಉತ್ತರ ಪದದ ಬಗ್ಗೆ ನಾವು ಜಾಸ್ತಿ ಕನ್ಸಂಟ್ರೇಟ್ ಮಾಡಬೇಕಾಗ್ತದೆ ಪೂರ್ವ ಪದದ ಬಗ್ಗೆ ಏನು ನೋಡಲ್ಲ ಓಕೆ ಕಾವಲು ಇಲ್ಲಿ ಏನು ಸಿಗ್ತಾ ಇದೆಯಾ ಕ ಕಾರ ಏನಾಗಿ ಬದಲಾಗಬೇಕು ಕ ಇರೋದು ಗ ಆಗಿ ಬದಲಾಗಬೇಕು ಆಗಿದೆಯಾ ಹುಲ್ಲು ಗಾವಲು ರೈಟ್ ನೆಕ್ಸ್ಟ್ ಹನದಾಸಿಗೆ ಅಂತ ನೋಡಿದರೆ ಇದು ಲೋಪಸಂಧಿಗೆ ಉದಾಹರಣೆ ಆಗ್ತದೆ ಯಾಕಂದರೆ ಇವೆರಡು ಕನ್ನಡ ಪದಗಳಾಗಿದ್ದಾವೆ ಅದಕ್ಕೋಸ್ಕರ ಇದನ್ನು ಲೋಪಸಂಧಿ ಅಂತೇಳಿ ಕರಿತೀವಿ ಸರಿನಾ ನೆಕ್ಸ್ಟ್ ಎಫ್ ಡಿ ಎ ಟು ತೌಸಂಡ್ ಲೆವೆನಲ್ಲಿ ನೂರಾರು ಇದನ್ನು ಕೂಡ ಹಂಗೆ ಬಿಡಿಸಿ ಬರಿಬೋದಲ್ಲ ನಾವು ನೂರು ಪ್ಲಸ್ ಆರು ಇಲ್ಲಿ ಊಕಾರ ಇಲ್ಲಿ ಆಕಾರ ಸಂಧಿ ಆದಾಗ ಇವಷ್ಟೇ ಬರ್ತಾ ಇದೆ ಹೂ ಬಿಟ್ಟು ಹೋಗ್ತಾ ಇದೆ ಸೊ ಲೋಪಸಂಧಿ ತೋಟವನ್ನು ಇದನ್ನು ಬಿಡಿಸಿ ಬರೆಯೋದೇ ಬೇಡ ಸರ್ ನಮಗೆ ಇಲ್ಲಿ ವಾಕ್ ಅಂತ ಇದೆ ಸರ್ ಹಾಗಾಗಿ ಇದು ಆಗಮ ಸಂಧಿ ಸರ್ ಓಕೆ ಹೊಸ ಕನ್ನಡ ಇದನ್ನು ಎಫ್ ಡಿ ಎ ಟು ತೌಸಂಡ್ ಲೆವೆನಲ್ಲಿ ಹೊಸ ಹೊಸಗನ್ನಡ ಇದನ್ನು ಯಾವ ರೀತಿ ಬಿಡಿಸಿ ಬರೀಬಹುದು ಹೊಸ ಪ್ಲಸ್ ಕನ್ನಡ ಓಕೆ ಇಲ್ಲಿ ಏನಾಗ್ತಾ ಇದೆ ಉತ್ತರ ಪದದಲ್ಲಿ ಕ ಕಾರ ಸಿಗ್ತಾ ಇದೆ ಕ ಕಾರ ಇರೋದು ಏನಾಗಿ ಬದಲಾಗಿದೆ ಗ ಕಾರ ಅಗ್ಯಾನ್ ಗ ಗದಬ್ಬ ಆದೇಶ ಹೋಪ್ ನಿಮಗೆ ಕ್ಲಿಯರ್ ಆಗ್ತಾಯಿದೆ ನೋಡಿ ಇಷ್ಟೊತ್ತು ಸಾಲ್ವ್ ಮಾಡಿದ ಪ್ರಶ್ನೆಗಳಲ್ಲಿ ನಮಗೆ ಲೋಪಸಂಧಿ ಬಗ್ಗೆ ಕೇಳಿದಾರ ಆಗಮಸಂಧಿ ಕೇಳಿದಾರ ಆದೇಶಿ ಸಂಧಿ ಕೇಳಿದಾರ ಗುಣಸಂಧಿ ಕೇಳಿದಾರ ಸವರ ದೀರ್ಘ ಸಂಧಿ ಕೇಳಿದಾರ ವೃದ್ಧಿ ಸಂಧಿ ಕೇಳಿದಾರ ಹಾಗೆ ಜಸ್ತೋ ಸಂಧಿ ಕೇಳಿದಾರ ಸೊ ಎಲ್ಲವನ್ನು ಕೂಡ ನಾನು ಕಂಪ್ಲೀಟಾಗಿ ಉದಾಹರಣೆ ಸಹಿತ ಎಕ್ಸ್ಪ್ಲನೇಷನ್ ಮಾಡಿಕೊಟ್ಟಿದ್ದೀನಿ ಹೋಪ್ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಕಾನ್ಸೆಪ್ಟ್ ಅಂತ ಅರ್ಥ ಅನ್ಕೋತೀನಿ ಸರಿನಾ ನೆಕ್ಸ್ಟ್ ಪಿ ಡಿ ಒ ಟು ತೌಸಂಡ್ ನೈನಲ್ಲಿ ಕೇಳಿದ್ದಾರೆ ನೋಡಿ ಪಿ ಡಿ ಬರ್ತದೆ ಅಂತ ನಿಮಗೆ ಅರ್ಥ ಆಯಿತು ಬಂಡೆಗಲ್ಲು ಬಿಡಿಸಿ ಅಂತ ಕೇಳಿದಾರ ಸೊ ಬಂಡೆ ಪ್ಲಸ್ ಕಲ್ಲು ಇದು ಪೂರ್ವ ಪದ ಇದು ಉತ್ತರ ಪದ ಇದು ಆದೇಶ ಸಂಧಿ ಅನ್ನಿಸ್ತಾ ಇದೆ ಸರ್ ಓಕೆ ಆದೇಶ ಸಂಧಿ ಅಂದಾಗ ಇದನ್ನು ಬಿಟ್ಟುಬಿಡಿ ನಾವು ಕೇವಲ ಉತ್ತರ ಪದದ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಉತ್ತರ ಪದದ ಮೊದಲ ಅಕ್ಷರ ಏನಿದೆ ಕ ಅಂತ ಇದೆ ಬಂಡೆ ಪ್ಲಸ್ ಕ ಕ ಕಾರ ಇರೋದು ಏನಾಗಿ ಬದಲಾಗಬೇಕು ಗ ಆಗಿ ಬದಲಾಗಬೇಕು ಆಗಿದೆಯಾ ಬಂಡೆ ಗಲ್ಲು ಬಂಡೆ ಕಲ್ಲು ಅನ್ನಲ್ಲ ನಾವು ಬಂಡೆ ಗಲ್ಲು ಕ ಈಸ್ ರಿ ವಿತ್ ವಿತ್ ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಆದೇಶ ಸರಿನಾ ಮುಂದಿನ ಪ್ರಶ್ನೆ ಪಿ ಒ ಟು ತೌಸಂಡ್ ಟ್ವೆಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿರೋ ಪ್ರಶ್ನೆ ಹಳಗನ್ನಡ ಆಗಲೇ ನೋಡಿದ್ದೀವಿ ನಾವು ಏನಾಗ್ತಾ ಇದೆ ಕಾರಕ್ಕೆ ಗ ಕಾರಾಗಿ ಬದಲಾಗ್ತಾ ಇದೆ ಸೊ ಹಾಗಾಗಿ ಆದೇಶ ಸಂಧಿ ಅಂತ ಅಲ್ವಾ ನೆಕ್ಸ್ಟ್ ಗ್ರೂಪ್ ಸಿ ಎರಡು ಸಾವಿರದ ಹದಿನಾರರಲ್ಲಿ ನೋಡಿ ಮೂರು ಪ್ರಶ್ನೆಗಳು ಬಂದಿದ್ದಾವೆ ಗ್ರೂಪ್ ಸಿ ಎರಡು ಸಾವಿರದ ಹದಿನಾರರಲ್ಲಿ ಬೆಟ್ಟದಾವರೆ ಬಿಡಿಸಿ ಬರೆಯಿರಿ ಅಂತ ಕೇಳಿದರು ಬೆಟ್ಟದ ಪ್ಲಸ್ ತಾವರೆ ಓಕೆ ಬೆಟ್ಟ ತಾವರೆ ಅನ್ನಲ್ಲ ಬೆಟ್ಟ ದಾವರೆ ಅಂತಿದ್ವಿ ಸೊ ತಕಾರ ಇರೋದು ನಮಗೆ ದ ಆಗಿ ಬದಲಾಗಿದೆ ಸೊ ಅದಕ್ಕೋಸ್ಕರ ಆದೇಶ ಜನರೆಲ್ಲ ಜನರು ಪ್ಲಸ್ ಎಲ್ಲ ಜನರು ಎಲ್ಲ ಸೊ ಜನರೆಲ್ಲ ಊಕಾರ ಲೋಪವಾಗಿದೆ ಹಾಗಾಗಿ ಲೋಪಸಂಧಿ ಸದ್ಭಾವನೆ ಸತ್ ಪ್ಲಸ್ ಭಾವನೆ ಸದ್ಭಾವನೆ ಜಸ್ವಸಂಧಿ ಅಂತ ಹೇಳಿದ್ದಾರೆ ಜಸ್ತ್ವಸಂಧಿಯಲ್ಲಿ ಏನು ಇಂಪಾರ್ಟೆಂಟ್ ಪೂರ್ವ ಪದ ಇಂಪಾರ್ಟೆಂಟ್ ಉತ್ತರ ಪದ ಇಂಪಾರ್ಟೆಂಟ್ ಅಲ್ಲ ಸೊ ಇದು ಹೋಯಿತು ನಾವು ಇದರ ಬಗ್ಗೆ ಮಾತ್ರ ನೋಡಬೇಕು ಕೊನೆ ಅಕ್ಷರ ಏನಿದೆ ತ ಅಂತ ಇದೆ ತ ಇರೋದು ಏನಾಗಿ ಬದಲಾಗಬೇಕು ಕಚಟ ತಪಗಳಿಗೆ ಗಜಡ ದ ಬ ತ ಕಾರ ಇರೋದು ದ ಕಾರ ಆಗಿ ಬದಲಾಗಿದೆ ಓಕೆ ಇದೇನಾ ಎಸ್ ಸದ್ಭಾವನೆ ಸತ್ಭಾವನೆ ಹೋಗಿ ಸದ್ಭಾವನೆ ಸೊ ತಕಾರಕ್ಕೆ ದ ಕಾರ ಹಾಗಾಗಿ ಸಂಧಿ ಅರ್ಥ ಮಾಡ್ಕೊಳ್ಳಿ ಆದೇಶ ಸಂಧಿಯಲ್ಲಿ ಉತ್ತರ ಪದದಲ್ಲಿ ಕತಪ ಬರಬೇಕು ಸಂಧಿಯಲ್ಲಿ ಪೂರ್ವ ಪದದಲ್ಲಿ ಕಚೆಟ ತಪಗಳು ಬರಬೇಕು ದಟ್ ಈಸ್ ಮೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಗ್ರೂಪ್ ಸಿ ಟು ತೌಸಂಡ್ ಏಯ್ಟೀನಲ್ಲಿ ಕೇಳಿರೋ ಪ್ರಶ್ನೆ ಮುನೀಂದ್ರ ಯಾವ ಸಂಧಿ ಅಂತ ಕೇಳಿದರು ಸೊ ಮುನೀಂದ್ರ ಹೆಂಗೆ ಬಿಡಿಶ್ ಬರಿಬೋದು ಮುನಿ ಪ್ಲಸ್ ಇಂದ್ರ ಮುನಿ ಈ ಕಾರ ಇಂದ್ರ ಈ ಕಾರ ಎರಡೂ ಸೇರಿ ಮುನೀಂದ್ರ ಇ ಈ ಹೋಗಿ ಇ ಆಗಿದೆ ಸವರ್ಣಗಳು ದೀರ್ಘವ ಸವರ್ಣ ಸ್ವರಗಳು ದೀರ್ಘವಾದರೆ ಸವರ್ಣ ದೀರ್ಘ ಸಂಧಿ ಎಸ್ ವೆರಿ ಮಚ್ ಈಸಿ ನೆಕ್ಸ್ಟ್ ಹಳ್ಳಿಯಲ್ಲಿ ಸರ್ ಇದನ್ನು ನೋಡಿ ತಕ್ಷಣ ಗೊತ್ತಾಯ್ತು ಯಾ ಬಂದಿದೆ ಆಗಮ ಆಗ್ತೀವಿ ಅಂತ ಅಲ್ವಾ ಬಿಡಿಸಿ ಬರೆದು ಹೇಳೋಣ ಅದನ್ನು ಕೂಡ ಈಸಿ ಆಗುತ್ತೆ ನಮಗೆ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿ ಈ ಕಾರ ಅಲ್ಲಿ ಕಾರ ಬಂದಿರೋದು ಹಳ್ಳಿಯಲ್ಲಿ ಯ ಕಾರ ಸೊ ಹಳ್ಳಿಯಲ್ಲಿ ಅನ್ನೋ ಪದವನ್ನು ನೀವು ಗಮನಿಸಿದಾಗ ಹಳ್ಳಿ ಈ ಕಾರ ಇದೆ ಎಲ್ಲಿ ಅ ಅಕಾರ ಸಿಗ್ತಾ ಇದೆ ಜೊತೆಗೆ ಯಾರ್ಡ್ ಆಗಿದೆ ಸೊ ಟೋಟಲ್ ಆಗಿ ಮೂರು ಅಕ್ಷರಗಳು ಕೊಟ್ಟಿರ್ತಕ್ಕಂಥ ಪದದಲ್ಲಿ ಇದಾವೆ ಓಕೆ ಈ ಅ ಮೊದಲೇದಾಗಿರೋದು ಎ ಹೊಸ್ದಾಗಿ ಬಂದಿರೋದು ಸೊ ಹೊಸದಾಗಿ ಬಂದಿರೋದು ಇಸ್ ನಥಿಂಗ್ ಬಟ್ ಆಗಮ ಆಗಿರೋದು ಸೊ ಇದು ಆಗಮ ಸಂಧಿಗೆ ಉದಾಹರಣೆ ಆಗ್ತದೆ ಸರಿನಾ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಟಾಪ್ ಫಿಫ್ಟಿ ಸಂಧಿಗಳು ಹೋಪ್ ನಿಮಗೆ ಕಾನ್ಸೆಪ್ಟೆಲ್ಲ ಕ್ಲಿಯರ್ ಆಯಿತು ಯಾವ ರೀತಿ ಪ್ರಶ್ನೆಗಳು ಬಂದರೆ ಹೆಂಗೆ ಕ್ಲಿಯರ್ ಮಾಡ್ಬೇಕಂತ ಅರ್ಥ ಆಯಿತು ಅನ್ಕೊಂತೀನಿ ಸಿಂಪಲ್ ಅಲ್ವಾ ಪ್ರಶ್ನೆ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ರೈಟ್ ಆ ನಾಲ್ಕು ಆಪ್ಷನ್ಗಳು ನಾಲ್ಕು ಸಂಧಿ ಇರ್ತವೆ ನಾಲ್ಕು ಸಂಧಿಯ ನಿಯಮಗಳನ್ನು ಬರ್ಕೊಂಬಿಡಿಯಾ ಕ್ವೆಶನ್ ಮುಂದಗಡೆಯೇ ಸಿಂಪಲ್ಲಾಗಿ ಚಿಕ್ಕ ಅಕ್ಷರಗಳಿಂದ ಬರ್ಕೊಂಬಿಡಿ ಅಲೋ ಮಾಡಿಲ್ಲ ಅಂದ್ರಿಂದ ನಿಮಗೆ ರಫ್ ಪೇಪರ್ ಇರುತ್ತಲ್ಲ ಅದ್ರ ಹತ್ರ ಬರ್ಕೊಂಬಿಡಿ ಸರಿನಾ ನಿಯಮಾನ ಅಪ್ಲೈ ಮಾಡ್ಕೊಳ್ಳಿ ಈಸಿಲಿ ಸಾಲ್ವ್ ಮಾಡ್ಕೋಬೋದು ಅಲ್ವಾ ಅದೇ ಸಂದಿಗೆ ಕತಪ್ಪ ಲೋಪ ಸಂಧಿಯಲ್ಲಿ ಪೂರ್ವ ಪೂರ್ವಪದ ಬಿಟ್ಟು ಹೋಗಬೇಕು ಆಗಮ ಸಂಧಿಯಲ್ಲಿ ಹೊಸ ಅಕ್ಷರ ಆ್ಯಡ್ ಆಗಬೇಕು ಸಿಂಪಲ್ಲಾಗಿದೆ ಸವರ್ಣ ದೀರ್ಘದಲ್ಲಿ ಸವರ್ಣ ಸ್ವರಗಳು ದೀರ್ಘವಾಗಿ ಬರಬೇಕು ಗುಣಸಂಧಿಯಲ್ಲಿ ಆ ಕಾರಗಳಿಗೆ ಈ ಕಾರಗಳು ಬಂದರೆ ಏ ಕಾರ ಊ ಕಾರಗಳು ಬಂದರೆ ಓ ಕಾರ ರು ಕಾರ ಬಂದರೆ ಅರ್ ಕಾರ ಅಲ್ವಾ ಸಿಂಪಲ್ ಆಗಿದೆ ಏನಿಲ್ಲ ಅನುನಾಸಿಕ ಬಂದರೆ ಅದನ್ನು ನೆನಪಿಟ್ಟುಕೊಳ್ಳಿ ಮೂಗಿನ ಸಹಾಯದಿಂದ ಓದ್ತಾ ಇದ್ದರೆ ಅಕ್ಷರಗಳನ್ನು ಸಿಂಪಲ್ ಆಗಿ ಹೇಳ್ಬೋದು ನೀವು ಅನುನಾಸಿಕ ಸಂಧಿ ಅದ ಅಂತ ಹೇಳಿ ಏನು ಡಿಫಿಕಲ್ಟ್ ಇಲ್ಲ ಸಂಧಿಗಳ ಬಗ್ಗೆ ಹೋಪ್ ನಿಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಕ್ತು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಂತ ಇನ್ನೂ ಏನಾದರೂ ಡೌಟ್ ಇದ್ದರೆ ಯಾವುದಾದ್ರೂ ಬ್ರೀಶ್ ಬರೆಯೋದು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಹೇಳ್ತೀನಿ ಕಮೆಂಟಲ್ಲಿ ನೋಡ್ತಕ್ಕಂಥ ಹಲವಾರು ನನ್ನ ಸ್ನೇಹಿತರುಗಳು ಕೂಡ ಇರ್ತಾರೆ ಬೇರೆ ಬೇರೆ ಅವರು ಕೂಡ ಹೇಳ್ತಾರೆ ಅಲ್ವಾ ಸೊ ವಿಲ್ ಗ್ರೋ ಆಸ್ ಎ ಕಮ್ಯುನಿಟಿ ಇಷ್ಟು ಹೇಳಿ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್